ಸ್ಟಾರ್ ವಾಷಿಂಗ್ ಮಷಿನ್ ಏನಿದೆ ಹಳ್ಳಿ ಕಡೆಯಲ್ಲಿ ನಮ್ಮ ತಾಯಿ ತಂಗಿಂದ್ರು ಅಕ್ಕ ತಂಗಿಂದ್ರು ಏನಿದ್ದಾರೆ ಅವರಿಗೋಸ್ಕರ ಡಿಸೈನ್ ಮಾಡಿದ್ದೀವಿ ಸರ್. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಪಾಪ ಕಷ್ಟಪಡೋದು ನೋಡೋಕ್ಕಾಗಲ್ಲ. ಇನ್ನೊಂದು ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ತೊಗೊಳ್ತಾರಂತ ಹೇಳಿದ್ರೆ ಒಂದು ಪ್ರೈಸಿಂಗು ಜಾಸ್ತಿ ಇರುತ್ತೆ, ಎರಡನೇದು ಅವರಿಗೆ ಪಾಪ ಪ್ರೋಗ್ರಾಮಿಂಗ್ ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ ಟೆಕ್ನಾಲಜಿಯಲ್ಲಿ ಸಿಂಪಲ್ ಡಿಸೈನಲ್ಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಒಂದು ಕತ್ತಿನ ಪಟ್ಟಿ ನೋಡಿ ಎಷ್ಟು ಡೀಪಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ವಾಷಿಂಗ್ ಮಿಷಿನಲ್ಲಿ ನಿಮಗೆ ನಮ್ಮ ಹಾಸ್ಟೆಲ್ ವಾಷಿಂಗ್ ಮಿಷಿನಲ್ಲಿ ಕತ್ತಿನ ಪಟ್ಟಿ, ಕಾಲರ್ ಪಟ್ಟಿ, ಕಫ್ಲಿಂಗ್ಸ್ ಎಲ್ಲ ಉಜ್ಜಾಗೋ ಅವಶ್ಯಕತೆ ಇರೋದಿಲ್ಲ ಸರ್. ನಮ್ಮ ವಾಷಿಂಗ್ ಮಿಷಿನಲ್ಲಿ ನೀವು ಯು ಪಿ ಎಸ್ ಅಲ್ಲೂ ನೀವು ರನ್ ಮಾಡ್ಕೋಬಹುದು. ಅಷ್ಟೊಂದು ಸಿಂಪಲ್. ಒಂದು ಮೊಬೈಲ್ ಚಾರ್ಜರ್ ಪ್ಲಗ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿ. ವಾಷಿಂಗ್ ಮಿಷಿನ್ಗೆ ಹೇಳ್ತಾರೆ ಫ್ರಂಟ್ ಲೋಡಿಗೆ ಆ ಪೌಡರ್ ಹಾಕಬೇಕು, ಸೈಡ್ ಲೋಡಿಗೆ ಇದು ಹಾಕಬೇಕು, ಟಾಪ್ ಲೋಡಿಗೆ ಹಾಕಬೇಕು, ಲಿಕ್ವಿಡ್ ಹಾಕಬೇಕು, ಪೌಡರ್ ಹಾಕಬೇಕು. ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಸರ್, ಪರ್ಫಾರ್ಮೆನ್ಸ್ ಒಳ್ಳೆಯಿರೋ ವಾಷಿಂಗ್ ಮಿಷಿನಿಗೆ ನೀವು ಯಾವ ಪೌಡರ್ ಹಾಕಿದ್ರು ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಸರ್. ಸಿಂಪಲ್ ಟೆಕ್ನಾಲಜಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ತಿಳುವಳಿಕೆ ಇರೋರೇ ಮಾಡಬೇಕಂತ ಇಲ್ಲ ಸರ್, ಅನಕ್ಷರಸ್ಥರು ಕೂಡ ಮಾಡ್ಬೋದು. ನಮ್ಮ ಹಳ್ಳಿ ಕಡೆ ನಮ್ಮ ರೈತರು ಕೂಡ ಯೂಸ್ ಮಾಡ್ಬೋದು, ಮತ್ತೆ ಹಾಂ ಮಹಿಳೆಯರು ಯೂಸ್ ಮಾಡ್ಬೋದು, ಮತ್ತೆ ವಿಕಲಚೇತನರು ಕೂಡ ಹ್ಯಾಂಡಿಕ್ಯಾಪ್ಗಳು ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು ಸರ್. ತುಂಬ ಸಿಂಪಲ್ ಪ್ರೋಗ್ರಾಮಿಂಗ್ ಇರುತ್ತೆ ಸರ್. ಲೈಟ್ ವೈಟ್ ಇದೆ ಅಂತ ಹೇಳಿದ್ರೆ ಸಿಂಪಲ್ ಎರಡೇ ಬೆರಳಲ್ಲಿ ಲಿಫ್ಟ್ ಮಾಡ್ಬೋದು. ಸ್ನೇಹಿತರೆ ನಮಸ್ಕಾರ, ಹೇಗಿದ್ರೆ ಎಲ್ಲರೂ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗಾಗಲೇ ಈಗಾಗಲೇ ವಿಡಿಯೋಗಳು ಮಾಡಿದ್ದೆ ಅಂದರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಆರ್ ಸ್ಟಾರ್ ಕಂಪನಿಯಿಂದ ಈಗಾಗಲೇ ವಿಡಿಯೋಗಳು ಮಾಡಿದ್ದೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನಂತಂದ್ರೆ ಭಾಳಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರು ಸರ್ ನಮಗೆ ವಾಷಿಂಗ್ ಮಷಿನ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ಒಂಥರ ಮ್ಯಾಜಿಕ್ ವಾಷಿಂಗ್ ಮಷಿನ್ ಅಂತ ಅನ್ಕೋಬಹುದು ಅದನ್ನ. ಏನಕ್ಕೆ ಅಂದ್ರೆ ಮಾರ್ಕೆಟಲ್ಲಿ ಸಿಗುವಂತ ವಾಷಿಂಗ್ ಮಷಿನ್ಗೂ ಇಲ್ಲಿರುವಂತ ಸೊ ಹಾಟ್ ಸ್ಟಾರ್ ವಾಷಿಂಗ್ ಮಷಿನ್ಗೂ ಏನು ಒಂದು ಏನು ಡಿಫ್ರೆನ್ಸ್ ಏನಿದೆ, ಏನು ರೇಟ್ ಇದೆ, ಸೊ ಅಫೋರ್ಡಬಲ್ ಪ್ರೈಸ್ ಯಾವ್ತರ ಕೊಡ್ತಾ ಇದ್ದಾರೆ ಅವರು, ಸೊ ಅದ್ರ ಬಗ್ಗೆ ಎಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಮ್ಮ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಸಿಟಿಯಲ್ಲೆಲ್ಲ ಏನು ರೇಟಲ್ಲಿ ಇದ್ರು ಅಂದ್ರೆ 20,000 ಇರಲಿ 30,000 ಇರಲಿ ಎಲ್ಲರೂ ತಗೊಳ್ತಾರೆ. ಬಟ್ ಹಳ್ಳಿ ಜನಗಳು ಏನು ಮಾಡ್ತಾರೆ ಅಂದ್ರೆ ಅವ್ರ ಕನಸು ಇರುತ್ತೆ ಬಟ್ ಈಡೇರಿಸ್ಕೊಳ್ಳೋಕೆ ಆಗಲ್ಲ ಅವ್ರಿಗೆ. ಸೊ ನಮಗೂ ಒಂದು ವಾಷಿಂಗ್ ಮಷಿನ್ ಇರಬೇಕು, ಗೀಸರ್ ಇರಬೇಕು, ಈ ಥರ ಎಲ್ಲ ಇರಬೇಕಂತ ನಾವು ಮನುಷ್ಯರು ಬಯಕೆ ಇರೋದೆಲ್ಲ ಸರ್. ಈ ಸ್ಟಾರ್ಲೈಟ್ ಕಾರ್ಪೊರೇಷನ್ದವ್ರು ಏನಂತಂದ್ರೆ ನಿಮಗೋಸ್ಕರ ಮ್ಯಾನುಫ್ಯಾಕ್ಚರ್ಲಿಂದ ನೇರವಾಗಿ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಸೊ ಇದು ಯಾವ ಥರ ಮ್ಯಾಜಿಕ್ಲಿಂದ ವರ್ಕ್ ಮಾಡುತ್ತೆ, ಏನು ಡ್ಯೂರಬಿಲಿಟಿ ಇದೆ, ಪ್ರತಿಯೊಂದನ್ನು ಸರ್ ಇದ್ದಾರೆ ಮುಸ್ತಫ್ ಸರ್ ಅವರು. ಸೊ ಅವ್ರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ವೀಕ್ಷಕರು. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನನ್ನ ಹೆಸರು ಮೊಹಮ್ಮದ್ ಮುಸ್ತಫ, ಪ್ರಾಪರೇಟರ್ ಮೊಹಮ್ಮದ್ ರಫಿ ಅವ್ರ ತಮ್ಮ. ವೀಕ್ಷಕರೇ, ಇವತ್ತು ಅಬ್ದುಲ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ, ನಮಗೆಲ್ಲ ಒಂದು ಸಂತೋಷದ ಸಮಯ. ವಿಷಯ, ಇವತ್ತು ನಮ್ಮ ಒಂದು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಬಗ್ಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ನಮ್ಮದು ಒಂದು ಬಿಟ್ಯಾಲಿ ಹೈ ಪ್ರೆಷರ್ ವಾಷರ್ ನೋಡಿದ್ರಿ, ಅದಾದ ನಂತರ ಮತ್ತೆ ನಮ್ಮದು ಒಂದು ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ವಿಡಿಯೋ ನೋಡಿದ್ರಿ. ಈಗ ನೆಕ್ಸ್ಟ್ ನಮಗೆ ಇವತ್ತು ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಹಾಟ್ ಸ್ಟಾರ್ ವಾಷಿಂಗ್ ಮಿಷಿನ್ ಎರಡು ವೇರಿಯಂಟ್ ಬರುತ್ತೆ, 8 kg, 6 kg. ಸೊ 6 kg ರೇಟ್ ಬಂದ್ಬಿಟ್ಟು ನಿಮಗೆ ಆಫರ್ ಪ್ರೈಸ್ ಈಗಲೇ ಹೇಳ್ತಾ ಇದ್ದೀನಿ ವೀಕ್ಷಕ, ಕೇವಲ 3,500 ಮಾತ್ರ, ಮತ್ತೆ 1 ವರ್ಷ ವಾರಂಟಿಯೊಂದಿಗೆ ಬರ್ತಾ ಇದೆ ನಿಮಗೆ. ಸೊ ಇಡೀ ಜಗತ್ತಿನಲ್ಲೇ ಅತಿ ಕಡಿಮೆ ವೆಚ್ಚದ ವಾಷಿಂಗ್ ಮಷಿನ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಅನ್ಸಿತ್ತು ಸರ್. ಖುಷಿ ಸರ್. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಗ್ರಾಮೀಣ ಮಟ್ಟದಿಂದ ಹಳ್ಳಿ ಕಡೆ ಎಲ್ಲ ಜನ ಫೋನ್ ಮಾಡಿ ನಮಗೆ ವಾಷಿಂಗ್ ಮಿಷಿನ್ ಬೇಕು, ವಾಷಿಂಗ್ ಮಿಷಿನ್ ಇದೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ರೇಟ್ಸ್ ಬೇರೆ ಇತ್ತು. ಸೊ ನಾವು ಕೇಳೋರು ವಾಷಿಂಗ್ ಮಿಷಿನ್ ನಾವು ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು, ಸೊ ಅವ್ರಿಗೂ ಒಂದು ಆಸೆ ಇರುತ್ತೆ, ಕನ್ಸಿರುತ್ತೆ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ಟು. ಹೌದು ಹೌದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಎಲ್ರಿಗೂ ಒಂದು ಕೈಗೆಟುಕು ರಿಟರ್ನ್ ಸಿಗಬೇಕು, ಒಂದು ಎಲ್ಲ ಒಂದು ವರ್ಗದವರಿಗೆ, ಒಂದು ಕೆಳವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ, ಎಲ್ಲ ವರ್ಗದವರಿಗೂ ಒಂದು ಅಫೋರ್ಡಬಲ್ ರೇಟಲ್ಲಿ ಕೈಗೆಟುಕು ರೇಟಲ್ಲಿ ಸಿಗ್ಬೇಕಂತ ಹೇಳ್ಬಿಟ್ಟು ನಾವು ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ನ ಕೇವಲ 3,500 ಮಾತ್ರ ಕೊಡ್ತಿದ್ವಿ. ಸರ್, ಈಗ ಅದ್ರದ್ದು ಅನ್ಬಾಕ್ಸಿಂಗ್ ಆಮೇಲೆ ಲೈವ್ ಡೆಮೋ ಎಲ್ಲ ತಿಳಿಸ್ಕೊಡಿ ಸರ್ ನಮಗೆ. ಖಂಡಿತ. ಓಕೆ ವೀಕ್ಷಕರೇ, ಈಗ ನೋಡಿ 6 kg ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸಬಹುದು ವೀಕ್ಷಕರೇ, ಸ್ಟಿಕರ್ ಬರುತ್ತೆ ಮತ್ತೆ MRP ರೇಟ್ ಕೂಡ ಸ್ಟಿಕರ್ ಮೇಲೆ ಇರುತ್ತೆ. 6 kg ಗಮನಿಸಬಹುದು. ಬನ್ನಿ, ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಾಗ ಎಲ್ಲ ಈ ಥರ ಇರುತ್ತೆ ನೋಡಿ. ಮೇಲ್ಗಡೆ ಫಸ್ಟ್ ನಿಮಗೆ ವಾರಂಟಿ ಕಾರ್ಡ್ ಕಮ್ ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಇರುತ್ತೆ. ಓಕೆ. ನೆಕ್ಸ್ಟ್ ಆದ ನಂತರ ಓಪನ್ ಮಾಡಿ ಥರ್ಮಕೋಲ್ ಬರುತ್ತೆ, ಫಸ್ಟ್ ಸೇಫ್ಟಿ ಮೆಜರ್ಸ್ ಟ್ರಾನ್ಸ್ಪೋರ್ಟೇಷನಲ್ಲೇ ಕಳಿಸ್ತೀವಿ ನಾವು ಕೊರಿಯರ್ ತ್ರೂ. ಸೊ ಕೆಟ್ಟ ಹೋಗಬಾರ್ದು, ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ಸೇಫ್ಟಿ ಮೆಜರ್ಸ್ ಕಳಿಸ್ಕೊಡ್ತೀವಿ, ಫುಲ್ ಸೇಫ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಸೈಡಲ್ಲಿ ಬಫರ್ ಪ್ಯಾಕಿಂಗ್ಸ್ ಕೂಡ ಬರುತ್ತೆ. ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಾಗ ಫಸ್ಟ್ ಬಫರ್ ಪ್ಯಾಕಿಂಗ್ಸ್ನ ಆಚೆ ತೆಗೀರಿ. ಈ ಥರ ಬಫರ್ ಪ್ಯಾಕಿಂಗ್ಸ್ನ ಆಚೆ ತೆಗೆದುಬಿಟ್ಟು ವಾಷಿಂಗ್ ಮಿಷಿನ್ ಆಚೆ ತೆಗಿಬೇಕು. ವಾಷಿಂಗ್ ಮಿಷಿನ್ ತೆಗಿಬೇಕಾದ್ರೆ ಈ ಥರ ರಿಂಗ್ನ ಹಿಡಿದು ಎಳಿಬೇಡಿ. ಸೊ ಈ ಥರ ಕರೆಕ್ಟಾಗಿ ಕೈನ ಕರೆಕ್ಟಾಗಿ ಹಿಡ್ಕೊಂಡು ಈ ಥರ ತೆಗೆದ್ರೆ ಆಚೆ ಬರುತ್ತೆ ವಾಷಿಂಗ್ ಮಿಷಿನ್, ಕ್ಲೀನಾಗಿ ಬರುತ್ತೆ. ಹೌದು, ವಾಷಿಂಗ್ ಮಿಷಿನ್ ನೋಡೋದು, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಒಳ್ಳೆ ಪ್ರೀಮಿಯಂ ಲುಕ್ ಇದೆ. ಹೌದು ಸರ್, ನೋಡೋಕೆ ಒಳ್ಳೆ ಪ್ರೀಮಿಯಂ ಲುಕ್ ಇದೆ, ಚೆನ್ನಾಗಿ ಕಾಣುತ್ತೆ ನೋಡ್ಬೋದು. ಫುಲ್ ಫುಲ್ಲಿ ರ್ಯಾಪ್ ಆಗಿ ಬರುತ್ತೆ, ಫುಲ್ಲಿ ಸೇಫ್ಟಿ ಮೆಜರ್ಸ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಳಗಡೆ ಒಂದು ಟಾಪ್ ಕ್ಯಾಪ್ ಬರುತ್ತೆ, ಮತ್ತೆ ವೈರ್ ಕೂಡ ಬರುತ್ತೆ ಸರ್. ವೈರ್ ಸುಮಾರು ನಿಮಗೆ 3 m ವೈರ್ ಬರುತ್ತೆ, ಸುಮಾರು 3 m. ಹೌದು ಸರ್, 3 m ವೈರ್ ಬರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಏನು ಚಾರ್ಜರ್ ಯೂಸ್ ಮಾಡ್ತೀರಾ, ಮೊಬೈಲ್ ಚಾರ್ಜರ್ ಆ ಪಿನ್ನಿಗೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಓನ್ಲಿ 5 pin ಟಾಪ್ ಬರುತ್ತೆ, 5 pin ಸಾಕೆಟ್ ಈಸಿಯಾಗಿ ಕೂತ್ಕೊಳ್ಳುತ್ತೆ ಸರ್. ಓಕೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಳಗಡೆ ಒಂದು ವಾಟರ್ ಇನ್ಲೆಟ್ ಬರುತ್ತೆ,
ಸೊ ವಾಟರ್ ಇನ್ಲೆಟ್ ತುಂಬ ಈಸಿಯಾಗಿ ಇನ್ಸ್ಟಾಲ್ ಆಗುತ್ತೆ. ನಿಮಗೆ ಡೆಮೋ ಪಾರ್ಟ್ ಅನ್ನು ಕ್ಲೀನಾಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಒಳಗಡೆ ಒಂದು ಟೈಮರ್ ಇರುತ್ತೆ ಸರ್, ಟೈಮರ್ ಪಾರ್ಟ್ ಇರುತ್ತೆ ಮತ್ತೆ ಇಂಪೆಲರ್ ಇರುತ್ತೆ. ಇಂಪೆಲರ್ ಹೌದು, ಅದನ್ನ ರೊಟೇಟ್ ಆಗ್ತಾ ಇರುತ್ತೆ. ಹೌದು ಹೌದು, ಅದು ರೊಟೇಟ್ ಆಗುತ್ತೆ. ಇದು ಆರ್ ಕೆ ಜಿ ವಾಷಿಂಗ್ ಮಿಷಿನ್ ಸರ್. ಆರ್ ಕೆ ಜಿ ವಾಷಿಂಗ್ ಹೌದು. ಈಗ ಆರ್ ಕೆ ಜಿ ವಾಷಿಂಗ್ ಮಿಷಿನ್ಗೆ 8 ಕೆ ಜಿ ವಾಷಿಂಗ್ ಮಿಷಿನ್ಗೆ ಏನು ವ್ಯತ್ಯಾಸ ಅಂತ ತೋರಿಸ್ಕೊಡ್ತೀನಿ. ನೋಡೋದಕ್ಕೆ ನಿಮಗೆ ಬಾಡಿ ಕಲರ್ ಎಲ್ಲ ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಒಂದು ಬ್ಲೂ ಕಲರ್ ಬರುತ್ತೆ ಮತ್ತೆ ಒಂದು ಪರ್ಪಲ್ ಕಲರ್ ಬರುತ್ತೆ. ಸೊ ಡಿಫ್ರೆನ್ಸ್ ಏನು ಇರೋದಿಲ್ಲ ಸರ್. ಜಸ್ಟ್ ಆರ್ ಕೆ ಜಿ ಗಮನಿಸ್ಬೋದು ನೋಡಲಿ, ಆರ್ ಕೆ ಜಿಲಿ ಒಳಗಡೆ ಇಂಪೆಲರ್ ಅನ್ನು ಕಾಣ್ತಾ ಇದೆ ಕಪ್ಪು ಕಲರ್ದು. ಆರ್ ಕೆ ಜಿ ಅಲ್ಲಿ ಇಂಪೆಲರ್ಗೆ 4 ಗೆರೆ ಬರುತ್ತೆ ಸರ್. 4 ಗೆರೆ ಹೌದು. ಸೊ ಅದೇ ನೀವು ಈಗ 8 ಕೆ ಜಿಲಿ ಗಮನಿಸ್ಬೋದಿಲ್ಲಿ, 8 ಕೆ ಜಿ ವಾಷಿಂಗ್ ಮಿಷಿನ್ ಅಲ್ಲಿ ಇಂಪೆಲರ್ಗೆ 6 ಗೆರೆ ಬರುತ್ತೆ. 6 ಬರುತ್ತೆ. ಓಹೋ, ಇದು ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಕಸ್ಟಮರ್ಸ್ಗೆ ಏನಿದೆ ನಮ್ಮ ವೀಕ್ಷಕರಿಗೆ ಗುರುತಿಸಿಕೊಳ್ಳಿಕ್ಕೆ ಇದು ಒಂದು ಐಡೆಂಟಿಟಿ. ಓಕೆ, 6 ಬರುತ್ತೆ. ಹೌದು, ಇದು 4 ಇರುತ್ತೆ. 8 ಕೆ ಜಿಲಿ 6 ಲೈನ್ ಬರುತ್ತೆ, 6 ಕೆ ಜಿ ಅಲ್ಲಿ ಇಂಪೆಲರ್ಗೆ 4 ಲೈನ್ ಬರುತ್ತೆ. ಹೌದು. ಮತ್ತೆ ನೋಡಿ ಸರ್, ಎಷ್ಟು ಲೈಟ್ ವೇಟ್ ಇದೆ ಅಂತ ಹೇಳಿದ್ರೆ, ಸಿಂಪಲ್ ಎರಡೇ ಬೆರಳಲ್ಲಿ ಲಿಫ್ಟ್ ಮಾಡಬಹುದು. ಮನೆ ಒಳಗೆ, ಮನೆ ಆಚೆ, ಇಂಡೋರ್ ಔಟ್ಡೋರ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಮತ್ತೆ ಜಸ್ಟ್ ಟೂ ವೀಲರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಈಸಿಯಾಗಿ ಕ್ಯಾರಿ ಮಾಡಬಹುದು. ತುಂಬಾ ಲೈಟ್ ಬರುತ್ತೆ, ಜಸ್ಟ್ ಅಪ್ರಾಕ್ಸಿಮೇಟ್ಲಿ 10-11 ಕೆಜಿ ಅಷ್ಟೇ ಸರ್, ಜಾಸ್ತಿ ಬರೋದಿಲ್ಲ. ಓಕೆ ವೀಕ್ಷಕರೇ, ಇದನ್ನ ನೋಡ್ತಿದ್ರ ಹಾಟ್ ಸ್ಟಾರ್ ಸ್ಟೀಲ್ ವಾಷಿಂಗ್ ಮಿಷಿನ್, 10 ಕೆಜಿ ವಾಷಿಂಗ್ ಮಿಷಿನ್. 10 ಕೆಜಿ ವರೆಗೂ ಹೌದು. ಸ್ಟಿಕರ್ ನೋಡಬಹುದು ಮತ್ತೆ ಎಂ ಆರ್ ಪಿ ಕೂಡ ಗಮನಿಸಬಹುದು. ಓಕೆ, ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಾಗ ಈ ತರ ಪ್ಯಾಕ್ ಆಗಿ ಬರುತ್ತೆ. ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಸ್ಟಾರ್ಟಿಂಗ್ ಒಂದು ದಪ್ಪ ರಟ್ಟು ಬರುತ್ತೆ. ಸೇಫ್ಟಿ ಮೆಜರ್ಸ್, ಟ್ರಾನ್ಸ್ಪೋರ್ಟೇಷನ್ ತ್ರೂ ಎಲ್ಲರೂ ಹೋದರೆ ಕೇಳಬಾರ್ದು ಅಂತ ಹೇಳಿಬಿಟ್ಟಿರ್ತೀವಿ. ಅದು ಬಿಟ್ಟರೆ ನಿಮಗೆ ಒಂದು ವಾರಂಟಿ ಕಾರ್ಡ್ ಬರುತ್ತೆ ಸರ್, ನೋಡ್ಬೋದು. ಇನ್ಸ್ಟ್ರಕ್ಷನ್ ಮ್ಯಾನ್ಯುಲ್ ಕೂಡ ಇರುತ್ತೆ, ವಾರಂಟಿ ಕಾರ್ಡ್ ಇರುತ್ತೆ, ಹಿಂದ್ಗಡೆ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದ್ರ ಬಫರ್ ಪ್ಯಾಕಿಂಗ್ಸ್ ಬರುತ್ತೆ. ಫಸ್ಟ್ ನಿಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬಂದಾಗ ಈ ಥರ ಬಫರ್ ಪ್ಯಾಕಿಂಗ್ಸ್ನ ಆಚೆ ತೆಗೆದು ವಾಷಿಂಗ್ ಮಿಷಿನ್ ತೆಗಿಬೇಕು ಸರ್. ಇಲ್ಲ ಅಂದರೆ ಅದು ಸರಿಯಾಗಿ ಆಚೆ ಬರೋದಿಲ್ಲ, ಅಲ್ಲೇ ಸ್ಟ್ರಕ್ ಆಗಿ ಕೂತ್ಕೊಂಡಿರುತ್ತೆ. ನೋಡಿ, ಸೂಪರ್ ಸರ್, ಒಳ್ಳೆ ಡ್ಯೂರಬಿಲಿಟಿ ಇರುತ್ತೆ. ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಸರ್, ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ಮನೆಯಲ್ಲಿ ಏನ್ ಪಾತ್ರೆ ಯೂಸ್ ಮಾಡ್ತೀರಾ ಆ ಕ್ವಾಲಿಟಿ ಬರುತ್ತೆ ಸರ್. ಹಂಡ್ರೆಡ್ ಪರ್ಸೆಂಟ್ ಸ್ಟೇನ್ಲೆಸ್ ಸ್ಟೀಲ್, ಒಳ್ಳೆ ದೀರ್ಘಕಾಲ ಬಾಳಿಕೆ ಬರುತ್ತೆ. ಹೌದು ಸರ್, ಹೌದು. ಜಸ್ಟ್ ನೋಡಿ, ಇದಕ್ಕೂ ಕೂಡ ವೈರ್ ಬರುತ್ತೆ ಸರ್, ಒಳ್ಳೆ ಕ್ವಾಲಿಟಿ ವೈರ್ ಇದೆ. 3 ಮೀಟರ್ ವೈರ್ ಬರುತ್ತೆ ಸರ್, ಸುಮಾರು 3 ಮೀಟರ್. ಹೌದು, 3 ಮೀಟರ್ ವೈರ್ ಬರುತ್ತೆ. ಓಕೆ, ಇದು ಕೂಡ ಸೇಮ್ ಸರ್, 5 ಎಂಎಸ್ ಟಾಪ್ ಬರುತ್ತೆ. 5 ಎಂಎಸ್ ಎಲ್ಲ ಪಾಯಿಂಟಿಗೆ ಈಸಿಯಾಗಿ ಕೂತ್ಕೊಳ್ಳುತ್ತೆ. ನೋಡ್ಬೋದು ನೀವು, ಮೇಲ್ಗಡೆ ಒಂದು ಕ್ಯಾಪ್ ಬರುತ್ತೆ, ಅದು ಕೂಡ ಸ್ಟೀಲ್ದೇ ಇರುತ್ತೆ. ನೆಕ್ಸ್ಟ್ ಒಳಗಡೆ ಲೆಗ್ಸ್ ಬರುತ್ತೆ ಸರ್, ನಿಮಗೆ ಲೆಗ್ಸ್ ಬರುತ್ತೆ. ಇನ್ಸ್ಟಾಲೇಷನ್ ಮಾಡಿ ತೋರಿಸ್ಬಿಡ್ತೀನಿ ಲೆಗು ಕೂಡ ಸರ್. ಬೇರೆ ವಾಷಿಂಗ್ ಮಿಷಿನ್ 10 ಕೆಜಿ ರೇಂಜಲ್ಲಿ ಹೋದರೆ ನೀವು ಬರೀ ಸ್ಟ್ಯಾಂಡಿಗೆ 1-2 ಸಾವಿರ ರೂಪಾಯಿ ದುಡ್ಡು ಹಾಕಬೇಕು ಸರ್, ಸ್ಟ್ಯಾಂಡ್ಗೆ. ಹೌದು, ಬಟ್ ಇದರಲ್ಲಿ ವಿತ್ ಲೆಗ್ಸ್ ಕೂಡ ಕೊಡ್ತಿದ್ದೀವಿ, ನೋ ಎಕ್ಸ್ಪೆನ್ಸಸ್, ಇಲ್ಲೂ ಕೂಡ ಉಳಿತಾಯ ಆಗ್ತಿದೆ ನಮ್ಮ ವೀಕ್ಷಕರಿಗೆ. ಹೌದು, ನೋಡಿ ಸರ್, ಇನ್ಸ್ಟಾಲೇಷನ್ ಮಾಡಿ ತೋರಿಸಿಲ್ಲ ಇರುತ್ತೆ ಸರ್. ಸ್ಟೀಲ್ ವಾಷಿಂಗ್ ಮಿಷಿನಲ್ಲಿ ಈ ಕ್ಯಾಪಿಗೆ 2 ಬೋಲ್ಟ್ ಹಾಕಿರ್ತಾರೆ. ಈ ಬೋಲ್ಟ್ ತಕ್ಕೊಂಬಿಟ್ಟು ಜಸ್ಟ್ ಸಿಂಪಲ್ ಆಗಿ ಇದಕ್ಕೆ ಒಂದು ನಟ್ ಕೊಟ್ಟಿದ್ದೀವಿ. ನಟ್ ಹಾಕೊಂಡ್ಬಿಟ್ಟು ಯಾವ ಗ್ರೂ ಇರುತ್ತೋ ಅದೇ ಗ್ರೂನಲ್ಲಿ ಇರ್ತಿ ಥ್ರೆಡ್ ಟೈಟ್ ಮಾಡಿದ್ರೆ ಸಾಕು. ಓಕೆ, ಸರಿನಾ? ಲೆಗ್ಸ್ ಕ್ವಾಲಿಟಿ ಕೂಡ ನೋಡ್ಬೋದು ಸರ್. ಓಕೆ, 10 ಕೆಜಿ ವಾಷಿಂಗ್ ಮಿಷಿನ್ ಅಂದ್ರೆ ಅದು ತಡೆಯುತ್ತೆ, ಅದಕ್ಕೆ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀನಿ. ಹೌದು, ಇದು ಮನೆಗೆ ಬಂದಾಗ ಲೆಗ್ಸ್ ಫಿಟ್ ಇರೋದಿಲ್ಲ, ವಾಷಿಂಗ್ ಮಿಷಿನ್ ಒಳಗಡೆ ಇರುತ್ತೆ. ಲೆಗ್ಸ್ ತಕೊಂಡಿದ್ರೆ ಫಿಟ್ ಮಾಡ್ಕೋಬೇಕು. ಫಿಟ್ ಮಾಡ್ಕೋಬೇಕು, ಸೇಮ್ ಇದೆ. ಹೌದು, ವಾಷಿಂಗ್ ಮಿಷಿನ್ ಕೆಳಗಡೆ ಮುಖವಾಗಿ ಮಾಡಿ ಮೇಲ್ಗಡೆ ಫಿಟ್ ಮಾಡ್ಕೋಬೇಕು. ಹೌದು ಹೌದು, ಒಳ್ಳೆ ಲುಕ್ ಇದೆ ಸರ್, ನೋಡಕ್ ಮಾತ್ರ ಸೂಪರ್ ಆಗಿ ಕಾಣುತ್ತೆ ವಾಷಿಂಗ್ ಮಿಷಿನ್. ಸರಿ, ಒಳಗಡೆ ಗಮನಿಸಬಹುದು ನೀವು, ಇದಕ್ಕೂ ಕೂಡ ಇಂಪೆಲರ್ ಬರುತ್ತೆ ಸರ್. ಹಾ, ಇಂಪೆಲರ್ ಬರುತ್ತೆ. ಫೈಬರ್ ಕಂಪೇರ್ ಮಾಡಿದ್ರೆ ಸ್ಟೀಲ್ ಸ್ಟೀಲ್ ಹಾ, ಒಳ್ಳೆ ಬಾಳಿಕೆ ಬರುತ್ತೆ, ದೀರ್ಘಕಾಲ ಬಾಳಿಕೆ ಬರುತ್ತೆ, ಮತ್ತೆ ಫುಲ್ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಬಹುದು ಸರ್. ಯಾವ ತರ ಬೇಕಾದ್ರೂ ಯೂಸ್ ಮಾಡಬಹುದು. ಹೌದು ಹೌದು, ಇಂಡೋರ್ ಔಟ್ಡೋರ್ ಎಲ್ಲ ಯೂಸ್ ಮಾಡ್ಕೋಬಹುದು, ರಫ್ ಅಂಡ್ ಟಫ್ ಯೂಸ್ ಮಾಡಬಹುದು. ಆಮೇಲೆ ಹಿಂದ್ಗಡೆ ನೋಡಿ, ಒಂದು ಡ್ರೈನ್ ಪೈಪ್ ಕೂಡ ಇರುತ್ತೆ. ವಾಶ್ ಮಾಡಾದ್ಮೇಲೆ ಪೈಪ್ ಕೆಳಗಡೆ ಬಿಟ್ರೆ ಎಲ್ಲ ನೀರು ಡ್ರೈನ್ ಆಗುತ್ತೆ, ಖಾಲಿ ಆಗುತ್ತೆ ಒಳಗಡೆ. ಖಂಡಿತವಾಗ್ಲೂ ವೀಕ್ಷಕರೇ, ಇಲ್ಲಿ ನೋಡಬಹುದು, ಇಲ್ಲಿ ನೀವು ಮುಂದೆ ನೋಡ್ತಿದ್ರೆ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ವಾಷಿಂಗ್ ಮಿಷಿನ್. ಇದು 10 ಕೆಜಿ ಬರುತ್ತೆ, ಇದು 8 ಕೆಜಿ ಬರುತ್ತೆ. ಎರಡಕ್ಕೂ ಒಂದೇ ವ್ಯತ್ಯಾಸ ಇರೋದು, ಬರೀ ಹೈಟ್ ಮಾತ್ರ ವ್ಯತ್ಯಾಸ ಇದೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಮೋಟರ್ ಕೆಪಾಸಿಟಿ ಆಗ್ಬೋದು, ಪರ್ಫಾರ್ಮೆನ್ಸು, ರಿಸಲ್ಟು, ಒಳಗಡೆ ಇಂಪೆಲರು ಎಲ್ಲ ಸೇಮ್. ಈ 8 ಕೆಜಿಯಲ್ಲೂ ಇಂಪೆಲರ್ 4 ಗೆರೆನೇ ಬರುತ್ತೆ, 10 ಕೆಜಿಯಲ್ಲಿ ಇಂಪೆಲರ್ 4 ಗೆರೆನೇ ಬರುತ್ತೆ, ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಇರುತ್ತೆ. ನಾವು ನೋಡ್ಬೋದು ಇಕ್ಕಡೆ ಬಂದ್ಬಿಟ್ಟು ನೋಡಿ, ಇಲ್ಲಿ ಗಮನಿಸ್ಬೋದು, ಇದು 8 ಕೆಜಿ ವಾಷಿಂಗ್ ಮಿಷಿನ್. ಈ ಇಂಪೆಲರ್ 4 ಗೆರೆನೇ ಇದೆ, ಮತ್ತೆ ಇಲ್ಲಿ 10 ಕೆಜಿ ವಾಷಿಂಗ್ ಮಿಷಿನ್, ಇದಕ್ಕೂ ಕೂಡ 4 ಗೆರೆನೇ ಇದೆ. ಮೋಟರ್ ಕೆಪಾಸಿಟಿ, ಪರ್ಫಾರ್ಮೆನ್ಸ್, ಮತ್ತೆ ರಿಸಲ್ಟ್ ಎಲ್ಲ ಸೇಮ್ ಇರುತ್ತೆ, ಬರೀ ಹೈಟ್ ಮಾತ್ರ ವ್ಯತ್ಯಾಸ. ಹೌದು, 10 ಕೆಜಿ ವಾಷಿಂಗ್, ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಗಮನಿಸ್ಬೋದು, 10 ಕೆಜಿ ವಾಷಿಂಗ್ ಮಿಷಿನ್ 8 ಕೆಜಿ ಕಂಪೇರ್ ಮಾಡಿದ್ರೆ 4 ಇಂಚ್ ಹೈಟ್ ಬರುತ್ತೆ, ಅಷ್ಟೇ ವ್ಯತ್ಯಾಸ.
ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಫೈಬರ್ ವಾಷಿಂಗ್ ಮಿಷಿನ್ ನೋಡಿ. ಫೈಬರ್ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ 6 kg ವಾಷಿಂಗ್ ಮಿಷಿನ್ಗೆ ಇಂಪೆಲ್ಲರ್ 4 gear ಬರುತ್ತೆ, 8 kg ವಾಷಿಂಗ್ ಮಿಷಿನ್ಗೆ ಇಂಪೆಲ್ಲರ್ 6 gear ಬರುತ್ತೆ. ಹೌದು. ಸೊ ಏನಕ್ಕೆ ಅಂತ ಹೇಳಿದ್ರೆ ಹೈಟು ವೇಟು ಎಲ್ಲ ಸೇಮ್ ಇರುತ್ತೆ. ಫೈಬರ್ ವಾಷಿಂಗ್ ಮಿಷಿನ್ ಅಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ, ಬರೀ ಮೋಟರ್ ಮಾತ್ರ ವ್ಯತ್ಯಾಸ ಬರುತ್ತೆ. 8 kg ಫೈಬರ್ ವಾಷಿಂಗ್ ಮಿಷಿನ್ ಅಲ್ಲಿ ಮೋಟರ್ ಸ್ವಲ್ಪ ಹೆವಿ ಬರುತ್ತೆ, ಹಾಗಾಗಿ ನಿಮ್ಗೆ ಇದರಲ್ಲಿ 6 lines ಬರುತ್ತೆ ಇಂಪೆಲ್ಲರಿಗೆ ಅಷ್ಟೇ, ಮಿಕ್ಕಿದ್ದು ಎಲ್ಲ ಸೇಮ್ ಇರುತ್ತೆ. ಅದೇ ತರ 6 kg ವಾಷಿಂಗ್ ಮಿಷಿನ್ ಅಲ್ಲಿ ನೀವು 4 ಜೊತೆ ಬಟ್ಟೆಯಾಗಿ ವಾಶ್ ಮಾಡಬಹುದು. ಸೊ ಇದರಲ್ಲಿ ನೀವು 8 kg ವಾಷಿಂಗ್ ಮಿಷಿನ್ ಅಲ್ಲಿ 5-6 ಜೊತೆ ವಾಶ್ ಮಾಡ್ಕೋಬಹುದು. ಸೊ ಎಷ್ಟು ಲೋಡ್ ಕಡಿಮೆ ಮಾಡ್ತೀರಾ ಅಷ್ಟು ನಿಮಗೆ ವಾಷಿಂಗ್ ಮಿಷಿನ್ ಬಾಳಿಕೆ ಜಾಸ್ತಿ ಬರುತ್ತೆ. ಓಕೆ, ಖಂಡಿತ ಸರ್, ಎಲ್ಲ ಡಿಫ್ರೆನ್ಸಿಯೇಷನ್ ನೋಡ್ಕೊಂಡ್ರಿ. ಈಗ ನೆಕ್ಸ್ಟ್ ಡೆಮೋ ಪಾರ್ಟಿಗೆ ಹೋಗಿ ಬನ್ನಿ. ನೋಡಿ ವೀಕ್ಷಕರ, ಇದನ್ನ ನೋಡ್ತಿದ್ರ ಹಾಟ್ ಸ್ಟಾರ್ ಫೈಬರ್ ವಾಷಿಂಗ್ ಮಿಷಿನ್, 6 kg ವಾಷಿಂಗ್ ಮಿಷಿನ್ ಇದು. ಓಕೆ, ಸೊ ನೋಡ್ಬೋದು ಇಂಪೆಲ್ಲರ್ ಎಲ್ಲ ಕಾಣ್ತಿದೆ, 6 kg ವಾಷಿಂಗ್ ಮಿಷಿನ್. ಜಸ್ಟ್ ಲೆಗ್ಸ್ ಕೂಡ ಬರುತ್ತೆ ನೋಡಿ, ಲೆಗ್ಸ್ ಕೂಡ ಫಿಟ್ ಇರುತ್ತೆ. ಲೆಗ್ಸಿಗೋಸ್ಕರ ಏನು ಅಡಿಷನಲ್ ಅಮೌಂಟ್ ಹಾಕೋದು, ಸ್ಟ್ಯಾಂಡಿಗೆ ದುಡ್ಡು ಹಾಕೋ ಅವಶ್ಯಕತೆ ಇರೋದಿಲ್ಲ, ಇಲ್ಲೂ ಕೂಡ ಉಳಿತಾಯ ಆಗುತ್ತೆ ನಮ್ಮ ವೀಕ್ಷಕರಿಗೆ. ಸೊ ಒಳಗಡೆ ಒಂದು ಇನ್ಲೆಟ್, ವಾಟರ್ ಇನ್ಲೆಟ್ ಬರುತ್ತೆ, ವಾಟರ್ ಇನ್ಲೆಟ್ ಪೈಪು, ವಾಷರ್ಸ್ ಎಲ್ಲ ಇರುತ್ತೆ. ಜಸ್ಟ್ ವಾಷರ್ನ ತೆಗೆದ್ಬಿಟ್ಟು ಹಿಂದ್ಗಡೆ ಒಂದು ಹೋಲ್ ಬರುತ್ತೆ ಸರ್, ಇಲ್ಲಿ ಹೋಲಲ್ಲಿ ವಾಟರ್ ಇನ್ಲೆಟ್ ಪೈಪ್ನ ಇಟ್ಟು ಈ ಕಡೆಯಿಂದ ಒಂದು ವಾಷರ್ನ ಇಟ್ಬಿಟ್ಟು ಈ ನಟ್ಟನ್ನು ಟೈಟ್ ಮಾಡಿದ್ರೆ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಕೂತ್ಕೊಂಡಿದೆ. ಈಗ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಓವರ್ ಟ್ಯಾಂಕ್ ಇದ್ದಲ್ಲಿ ನಲ್ಲಿಯಿಂದ ಪೈಪ್ ತೊಗೊಂಡು ಡೈರೆಕ್ಟಾಗಿ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟಾಗಿ ನೀರು ನಿಮಗೆ ವಾಷಿಂಗ್ ಮಿಷಿನ್ ಒಳಗೆ ಬೀಳುತ್ತೆ. ಇನ್ ಕೇಸ್ ಓವರ್ ಟ್ಯಾಂಕ್ ಇಲ್ಲ, ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಕೆಟಿಂದ ನೀರನ್ನ ತೊಗೊಂಡು ಹಾಕೋಬೋದು ನೀವು. ಈಗ ಹಾಕಿ ತೋರಿಸ್ತೀನಿ ನೋಡಿ, ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೆ, ಫಸ್ಟ್ ವಾಷಿಂಗ್ ಮಿಷಿನ್ಗೆ ಈ ಥರ ನೀರು ಹಾಕ್ಬೇಕು, ನೀವು ಸ್ವಿಚ್ ಹಾಕೋಕೆ ಹೋಗ್ಬಾರ್ದು. ಹೌದು, ಫಸ್ಟ್ ನೀರೇ ಹಾಕಬೇಕು, ಯಾಕಂದರೆ ವಿಥೌಟ್ ವಾಟ್ರು ಆನ್ ಮಾಡಿ ರನ್ ಮಾಡಿದ್ರೆ ಒಳಗಡೆ ನಿಮಗೆ ಹೀಟಾಗಿ ಸೀಲಿಂಗ್ ಹೋಗೋ ಚಾನ್ಸಸ್ ಇರುತ್ತೆ, ಪ್ಯಾಕಿಂಗ್ಸಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಸರ್, ಈಗ ನೀರು ಹಾಕಿದ್ವಿ, ನಿಮ್ಮ ಮನೆಯಲ್ಲಿ ಓವರ್ ಹೆಡ್ ಸಿಂಟೆಕ್ಸ್ ಇಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ನೀವು ಕೈಯಿಂದ ನೀರು ಹಾಕೊಂಡು ವಾಶ್ ಮಾಡ್ಕೋಬೋದು. ಪಿನ್ನಿಗ ಸಾಕೆಟ್ ಕನೆಕ್ಟ್ ಮಾಡ್ತಿದ್ವಿ. ಹೌದು, ನೀರು ಹಾಕಿದ ಮೇಲೇ ಪಿನ್ನಿಗೆ ಸಾಕೆಟ್ ಕನೆಕ್ಟ್ ಮಾಡಬೇಕು. ಜಸ್ಟ್ 5 amps ಪಿನ್ ಬರುತ್ತೆ, ನಿಮ್ಮ ಮನೆಯಲ್ಲಿ ಮೊಬೈಲ್ ಚಾರ್ಜರ್ ಹಾಕ್ತಿಲ್ಲ, ಆ ಪಿನ್ನಿಗೆ ಈಸಾಗಿ ಕೂತ್ಕೊಡುತ್ತೆ. ಸ್ವಿಚ್ ಆನ್ ಮಾಡಿದ್ವಿ, ಆನ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ನಿಮಗೆ ಟೈಮರ್ ಕಾಣ್ತಿದೆ ಸರ್, ಇಲ್ಲಿ ಕೆಳಗಡೆ ಟೈಮರ್ ಪಾರ್ಟ್ ಕಾಣ್ತಿದಿಲ್ವಾ? ಜಸ್ಟ್ ಇದರಲ್ಲಿ ಮೇನ್ ಫಂಕ್ಷನ್ ಇರುತ್ತೆ, ತುಂಬ ಸಿಂಪಲ್ ಟೆಕ್ನಾಲಜಿಲಿ ಮಾಡಿದ್ದಾರೆ ಸರ್. ಇದರಲ್ಲಿ 3 ಪಾರ್ಟ್ ಇದೆ, 5 ನಿಮಿಷ 5 ನಿಮಿಷ 15 ನಿಮಿಷ. ಬಟ್ಟೆ ಜಾಸ್ತಿ ಕೊಳೆ ಇದ್ದಲ್ಲಿ 15 ನಿಮಿಷ ಇಟ್ಟು ವಾಶ್ ಮಾಡ್ಕೋಬಹುದು, ಇಲ್ಲ ಒಂದು ಆವ್ರೇಜ್ ಕೊಳೆ ಇದ್ರೆ 10 ನಿಮಿಷ ಇಟ್ಟರೆ ಸಾಕು, ಒಳ್ಳೆ ಡೀಪಾಗಿ ಕ್ಲೀನ್ ಆಗುತ್ತೆ ಸರ್. ಸರ್ ನೋಡಿ ಸರ್, ಇದು ಬೇರೆ ವಾಷಿಂಗ್ ಮಿಷಿನ್ ನೀವು ಯಾವುದೇ ತೊಗೊಂಡ್ರೆ, ಪ್ರಸಿದ್ಧ ವಾಷಿಂಗ್ ಮಿಷಿನ್ ಮಾರುಕಟ್ಟೆಯಲ್ಲಿ, ಅದಕ್ಕೆ ಪ್ರೋಗ್ರಾಮಿಂಗು ಸೋಕಿಂಗ್ ಅಂತ, ಆಮೇಲೆ ಬಹಳ ಅದರಲ್ಲಿ ಆಪ್ಷನ್ಸ್ ಇರುತ್ತೆ ಸರ್, ಸೆನ್ಸರ್ ಕೂಡ ಇರುತ್ತೆ. ಅದರಲ್ಲಿ ವಾಷಿಂಗ್ ನಿಮಗೆ ಟೈಮಿಂಗ್ ಕೂಡ ಇರುತ್ತೆ, 30-45 minutes ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ವಾಷಿಂಗ್ ಮಿಷಿನ್ ಹತ್ರ ಏನು ಇರೋದಿಲ್ಲ ಸರ್, ತುಂಬ ಸಿಂಪಲ್ ಆಗಿರುತ್ತೆ, ಜಸ್ಟ್ ಒಂದು ಟೈಮರ್ ಎಲ್ಲ ವರ್ಕ್ ಆಗುತ್ತೆ ಸರ್, ಸಿಂಪಲ್ ಟೆಕ್ನಾಲಜಿ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ತಿಳುವಳಿಕೆ ಇರೋರೇ ಮಾಡಬೇಕಂತ ಇಲ್ಲ ಸರ್, ಅನಕ್ಷರಸ್ಥರು ಕೂಡ ಮಾಡ್ಬೋದು, ನಮ್ಮ ಹಳ್ಳಿ ಕಡೆ ನಮ್ಮ ರೈತರು ಕೂಡ ಯೂಸ್ ಮಾಡ್ಬೋದು, ಮತ್ತೆ ಮಹಿಳೆಯರು ಯೂಸ್ ಮಾಡ್ಬೋದು, ಮತ್ತೆ ವಿಕಲಚೇತನರು ಕೂಡ, ಹ್ಯಾಂಡಿಕ್ಯಾಪ್ಗಳು ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು ಸರ್, ತುಂಬ ಸಿಂಪಲ್ ಪ್ರೋಗ್ರಾಮಿಂಗ್ ಇರುತ್ತೆ ಸರ್. ಹೌದು, ಇದು ಟೈಮರ್ ಬಟನ್. ಓಕೆ, ಯಾವುದೇ ಕಾರಣಕ್ಕೂ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದೆ, ಡೋಂಟ್ ಟರ್ನ್ ಲೆಫ್ಟ್ ಅಂತ ಹೇಳ್ಬಿಟ್ಟು, ಲೆಫ್ಟ್ಗೆ ಯಾವುದೇ ಕಾರಣಕ್ಕೂ ಟರ್ನ್ ಮಾಡಬೇಡಿ, ಟೈಮರ್ ಬಟನ್ ಹಾಳಾಗೋಗುತ್ತೆ. ಬರೀ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾತ್ರ ಟರ್ನ್ ಮಾಡಬೇಕು, 5 ನಿಮಿಷ 10 ನಿಮಿಷ. ಇನ್ನೊಂದು 10 ನಿಮಿಷ ಕಿಟ್ಟಿದ್ದೀನಿ, ಬನ್ನಿ ಇಲ್ಲಿ ನೋಡ್ಬೋದು ಒಳಗಡೆ ಸ್ಪೀಡ್ ಏನಿದೆ ಇಂಪೆಲ್ಲರ್ ಗಮನಿಸಬಹುದು. ಸ್ಪೀಡ್ ಆಗ್ತಾ, ಹೌದು, ನೀರು ತಿರುಗ್ತಾ ಇದೆ ನೋಡಿ. ಈ ಇಂಪೆಲ್ಲರ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ 20 seconds ರೈಟ್ ಟರ್ನ್ ಆಗುತ್ತೆ, 20 seconds ಲೆಫ್ಟ್ ಟರ್ನ್ ಆಗುತ್ತೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಹೌದು ಹೌದು ನೋಡಿ, ನೀರು ತಿರುಗ್ತಾ ಇದೆ, ಸ್ಪೀಡ್ ಗಮನಿಸಬಹುದು ಎಷ್ಟು ಸ್ಪೀಡ್ ಅಂತ ಹೇಳ್ಬಿಟ್ಟು. ಈಗ ಪೌಡರ್ ಹಾಕ್ತಾ ಇದ್ದೀನಿ, ಪೌಡರ್ ಹಾಕ್ತಾ ಇದ್ದೀನಿ, ಇದಕ್ಕೆ ಯಾವುದೇ ಪೌಡರ್ ಮ್ಯಾಟರ್ ಇಡಲ್ಲ, ಯಾವುದೇ ಪೌಡರ್ ಹಾಕಿ ಯಾವುದೇ ಲಿಕ್ವಿಡ್ ಹಾಕಿ ಅದೇ ಪೌಡರ್ ಹಾಕ್ಬೇಕು ಅದೇ ಲಿಕ್ವಿಡ್ ಹಾಕ್ಬೇಕಂತ ಏನಿರೋದಿಲ್ಲ, ನಿಮ್ಮ ಮನೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕೊಳ್ಳಿ, ಅದು ಕೆಲಸ ಇದು ಮಾಡುತ್ತೆ. ಇನ್ನೊಂದು ಏನಂದ್ರೆ ಸರ್, ಕೆಲವೊಂದು ವಾಷಿಂಗ್ ಮಿಷಿನ್ ಹೇಳ್ತಾರೆ ಫ್ರಂಟ್ ಲೋಡಿಗೆ ಆ ಪೌಡರ್ ಹಾಕ್ಬೇಕು, ಸೈಡ್ ಲೋಡಿಗೆ ಇದು ಹಾಕ್ಬೇಕು, ಟಾಪ್ ಲೋಡಿಗೆ ಹಾಕ್ಬೇಕು, ಲಿಕ್ವಿಡ್ ಹಾಕ್ಬೇಕು, ಪೌಡರ್ ಹಾಕ್ಬೇಕು. ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಸರ್, ಪರ್ಫಾರ್ಮೆನ್ಸ್ ಒಳ್ಳೆಯಿರೋ ವಾಷಿಂಗ್ ಮಿಷಿನ್ಗೆ ನೀವು ಯಾವ ಪೌಡರ್ ಹಾಕಿದ್ರು ರಿಸಲ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಸರ್. ಸೊ ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನಲ್ಲಿ ಆ ಪೌಡ್ರಿ ಪೌಡ್ರ್ ಇಲ್ಲ, ಆ ಲಿಕ್ವಿಡ್ ಲಿಕ್ವಿಡ್ ಇಲ್ಲ, ಯಾವ್ದು ಲಿಕ್ವಿಡ್ ಬೇಕಾದ್ರೆ ಯೂಸ್ ಮಾಡಿ, ಯಾವ್ದು ಪೌಡರ್ ಬೇಕಾದ್ರೂ ಹಾಕಿ 100% ಒಳ್ಳೆ ಫಲಿತಾಂಶ ಸಿಕ್ಕಿ ಸಿಗುತ್ತೆ, ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೇ ಆಗ್ತೀರಾ ಸರ್. ಬ್ರಷ್ ಆಗೋದು ಆ ಥರ ಏನಿಲ್ಲ ಸರ್. ಬೇಡ ಸರ್, ಇನ್ನೊಂದೇನಂದ್ರೆ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಉಜ್ಜೋ ಅವಶ್ಯಕತೆ ಇರೋದಿಲ್ಲ. ಏನಕ್ಕಂದ್ರೆ ಇಂಪೆಲ್ಲರ್ ನೋಡಿದ್ರಲ್ಲ, ಇಂಪೆಲ್ಲರ್ ಪಕ್ಕದಲ್ಲಿ ಲೈನ್ಸ್ ಗೆರೆ ಬರುತ್ತೆ ಸರ್. ಸೊ ಆ ಪಾರ್ಟ್ ಏನಿದೆ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಕಫ್ಲಿಂಗ್ಸ್ ಎಲ್ಲ ಕ್ಲೀನಾಗಿ ರಬ್ ಆಗುತ್ತೆ. ಸೊ ಬಟ್ಟೆ ಏನೇ ಕೊಳೆ ಇದ್ರೂ ಈಸಿಯಾಗಿ ನಿಮಗೆ ಡರ್ಟ್ ಹೋಗುತ್ತೆ, ಕ್ಲೀನಾಗಿ ವಾಶ್ ಆಗುತ್ತೆ ಸರ್, ಡೀಪ್ ಕ್ಲೀನ್ ಸಿಗುತ್ತೆ. ಮಿಷಿನ್ ತಿರುವಾಗ ವಾಟರ್ ರೊಟೇಟ್ ಆಗ್ತಾ ಇದೆಯಲ್ಲ, ಆಗ ಒಂದೊಂದೇ ಬಟ್ಟೆ ಹಾಕೊಳ್ಳಿ ಸರಿನಾ? ಈ ತರ ಒಂದೊಂದೇ ಬಟ್ಟೆನ ಆಡ್ ಮಾಡಿ, ಜೀನ್ಸ್ ಶರ್ಟ್ ಹಾಕ್ಬೋದು, ಈ ತರ ಕಾಟನ್ ಶರ್ಟ್ಸ್ ಎಲ್ಲ ಹಾಕ್ಬೋದು, ಮತ್ತೆ ಈ ತರ ಜೀನ್ಸ್ ಪ್ಯಾಂಟ್ಗಳು ಸರ್, ಜೀನ್ಸ್ ಪ್ಯಾಂಟ್ ಕೂಡ ಹಾಕಿ ವಾಶ್ ಮಾಡ್ಬೋದು. ಹೌದು, ಜೀನ್ಸ್ ಪ್ಯಾಂಟ್ ಹಾಕ್ಬೋದು, ಮತ್ತೆ ಈ ತರ ದಪ್ಪ ಟಿ ಶರ್ಟ್ಸ್ ಬರುತ್ತೆ, ಪುಲ್ ಓವರ್ಗಳು, ಟಿ ಶರ್ಟ್ಸ್ಗಳು, ಅದೆಲ್ಲ ಹಾಕಿ ವಾಶ್ ಮಾಡ್ಕೋಬೋದು ಸರ್. ನೋಡಿ ತಿರುಗ್ತಾ ಇದೆ ಒಳಗಡೆ,
ನೋಡಿ ನಾವು ಬಟ್ಟೆ ಹಾಕಿದೀವಲ್ಲ ಅದೇ ರೀತಿ ನಿಮ್ಮ ಮನೇಲಿ ಇರ್ತಕ್ಕಂಥ ಬೆಡ್ ಶೀಟ್ ಸಿಂಗಲ್ ಸಿಂಗಲ್ ಬೆಡ್ ಶೀಟ್ ಆಗಲಿ ಹೊಲದ ಕಡೆ ಗದ್ದೆ ಕಡೆ ನಾವೆಲ್ಲ ಕೆಲಸ ಮಾಡ್ತೀವಿ ತುಂಬ ಕೊಳೆ ಆಗಿರುತ್ತೆ ಅಂಥ ಬಟ್ಟೆಗಳು ಕಾಲು ಒರೆಸೋ ಮ್ಯಾಟು ಈ ಬಟ್ಟೆ ಶೂಸ್ ಎಲ್ಲ ಇರುತ್ತೆ ಸರ್ ಆ ಬಟ್ಟೆ ಶೂಸು ಹಾಕೊಂಡು ನೀವು ವಾಶ್ ಮಾಡ್ಕೋಬೋದು ಕಿಚನಲ್ಲಿ ಯೂಸ್ ಮಾಡ್ತಕ್ಕಂಥ ಕ್ಲಾತ್ಸು ಅದೆಲ್ಲ ನೀವು ಸಣ್ಣ ಸಣ್ಣ ಬಟ್ಟೆ ದೊಡ್ಡ ಬಟ್ಟೆ ಆರಾಮಾಗಿ ಹಾಕೊಂಡು ಯೂಸ್ ಮಾಡ್ಕೋಬಹುದು ನೀವು ಸರ್ ನಾರ್ಮಲ್ ವಾಷಿಂಗ್ ಮಿಷಿನ್ ಅಲ್ಲಿ ಅಂತ ಹೇಳಿದ್ರೆ ನೀವು ಬರೀ ಬಟ್ಟೆ ಮಾತ್ರ ವಾಶ್ ಮಾಡ್ಕೊಳ್ಳೋಕೆ ಸಾಧ್ಯ ಬಟ್ ನಮ್ಮ ಹಾಸ್ಟೆಲ್ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಜೊತೆಗೆ ಮಕ್ಕಳದು ಸ್ಕೂಲ್ ಶೂ ಬಟ್ಟೆ ಶೂ ಸ್ಪೋರ್ಟ್ಸ್ ಶೂ ಮತ್ತೆ ನಿಮಗೆ ಕಿಚನ್ ಕ್ಲಾತ್ಸ್ ಬಸ್ಸಲ್ಲಿ ಮನೆ ಒರೆಸೋ ಬಟ್ಟೆಗಳು ಮತ್ತೆ ಮಕ್ಕಳು ಸ್ಕೂಲ್ ಬ್ಯಾಗ್ಗಳು ಮತ್ತೆ ಬ್ಲಾಂಕೆಟ್ಗಳು ಬೆಡ್ಶೀಟ್ಗಳು ಆಮೇಲೆ ಕಾಲು ಒರೆಸೋ ಮ್ಯಾಟ್ಗಳು ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಬೋದು ಮತ್ತೆ ಹೊಲ ಮನೆ ಗದ್ದೆಗಳಲ್ಲಿ ಕೆಲಸ ಮಾಡೋದು ಬಟ್ಟೆ ಏನಂದ್ರೆ ಸ್ವಲ್ಪ ಧೂಳು ಕೊಳಕಾಗಿರುತ್ತೆ ಸರ್ ಅಂತ ಬಟ್ಟೆ ಕೂಡ ವಾಶ್ ಮಾಡ್ಕೋಬಹುದು ಇನ್ನು ಮುಂದೆ ಮಾತಾಡ್ಬೇಕು ಅಂತ ಹೇಳಿದ್ರೆ ವರ್ಕ್ಶಾಪ್ಗಳಲ್ಲಿ ವರ್ಕ್ ಮಾಡ್ತಾರೆ ಮೆಕ್ಯಾನಿಕ್ಗಳು ಅಂತವ್ರ ಬಟ್ಟೆ ಮೇಲೆ ಆಯಿಲ್ ಕಲೆ ಬಿದ್ದಿರುತ್ತೆ ಕಪ್ಪು ಕಪ್ಪು ಕಲೆಗಳು ಅದು ಕೂಡ ಹಾಕ್ಬಿಟ್ಟು ವಾಶ್ ಮಾಡ್ಕೋಬಹುದು ಸರ್ 100% ಡೀಪ್ ಕ್ಲೀನ್ ಆಗುತ್ತೆ ಸರ್ ಡೀಪ್ ಕ್ಲೀನ್ ಆಗುತ್ತೆ ಹೌದು ಸರ್ ನಮ್ಮ ಕರ್ನಾಟಕದಲ್ಲಿ ಜನ ಈ ವಾಷಿಂಗ್ ಮಿಷಿನ್ಗೆ ಬಹಳ ಮೆಚ್ಚಿದ್ದಾರೆ ಸರ್ ಯಾಕಂದ್ರೆ ಪರ್ಫಾರ್ಮೆನ್ಸ್ ಇದೆ ಹೌದು 100% ಎಲ್ಲರೂ ಖಂಡಿತ ಪ್ರಾಡಕ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕೂಡ ಆತರ ಇದೆ ಎಲ್ಲರೂ ಜನ ಬಹಳ ಮೆಚ್ಚಿದ್ದಾರೆ ಸರ್ ಪ್ರಾಡಕ್ಟ್ ನಡೀತಾ ಇದೆ ಸರ್ ಈ ಪ್ರೊಸೆಸ್ ಅಂದ್ರೆ ನೋಡಿ ನೋಡಿ ನೋಡಬಹುದು ಗಮನಿಸಬಹುದು ಒಳಗಡೆ ಬಟ್ಟೆ ವಾಶ್ ಆಗ್ತಾ ಇದೆ ಸರ್ ವಾಶ್ ಆಗ್ತಿದೆ ಸರ್ ಹೌದು ನೋಡಿ ಯಾವ ರೀತಿ ಹೌದು ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ತಿರುಗಿಬಿಟ್ಟು ಕೆಳಗಡೆ ಮೇಲ್ಗಡೆ ಆಗಿ ಸರ್ ಇದರ ಯಾವ ಟೆಕ್ನಾಲಜಿ ಏನು ಟೆಕ್ನಾಲಜಿ ವರ್ಕ್ ಇದೆ ಬಟ್ ನಾನು ಹೇಳ್ತೀನಿ ಕೇಳಿ ಟೆಕ್ನಾಲಜಿ ಬಹಳ ಸಿಂಪಲ್ ಇದೆ ಸರ್ ಜಾಸ್ತಿ ದೊಡ್ಡದೇನಿಲ್ಲ ಒಳಗಡೆ ಇಂಪೆಲ್ಲರ್ ನೋಡಿದ್ರಿ ಅದು 20 seconds ಕ್ಲಾಕ್ ಅಷ್ಟು ಆಗುತ್ತೆ 20 seconds ಆಂಟಿ ಕ್ಲಾಕ್ ಅಷ್ಟು ಆಗುತ್ತೆ ಬಟ್ಟೆ ಮೇಲೆ ಕೆಳಗೆ ಮೇಲೆ ಕೆಳಗೆ ರೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಸೀಸ್ ಆ ಡೈರೆಕ್ಷನ್ ತಿರುಗಿ ಬಟ್ಟೆ ಡೀಪ್ ಕ್ಲೀನ್ ಆಗುತ್ತೆ ಸರ್ 100% ಡೀಪ್ ಕ್ಲೀನ್ ಸಿಗುತ್ತೆ 100% ಆಲ್ರೆಡಿ ಒಂದು ಪ್ರೈಸ್ ಸೂಪರ್ ಆಗಿದೆ ಕ್ಯಾಚಿ ಆಗಿದೆ ಕೈಗೆಟಕೋದ್ರದಲ್ಲಿ ಇದೆ ಸೆಕೆಂಡ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ ನೋಡೋಕ್ಕೂ ಚೆನ್ನಾಗಿದೆ ಥರ್ಡ್ ಥಿಂಗ್ ಮೂಮೆಂಟ್ ಆಪರೇಟ್ ಮಾಡೋಕೆ ತುಂಬಾ ಸುಲಭ ಈಸಿ ಇದೆ ತುಂಬಾ ಸುಲಭ ಆಪರೇಟ್ ಮಾಡೋಕೆ ಸರ್ ಮೇಂಟೆನೆನ್ಸ್ ಫ್ರೀ ಮತ್ತೆ ನಿಮಗೆ ಇದ್ರ ಯಾವುದೇ ನಿಮಗೆ ನಾರ್ಮಲ್ ವಾಷಿಂಗ್ ಮಿಷಿನ್ಗಳಲ್ಲಿ ಡೋರ್ ಸ್ಪ್ರಿಂಗ್ ಹೋಯ್ತು ಇಲ್ಲ ಇನ್ಲೆಟ್ ಕನೆಕ್ಟರ್ ಹೋಯ್ತು 1000 rupees ನಾವು ಖರ್ಚು ಬರುತ್ತೆ ಇದರಲ್ಲಿ ನಿಮಗೆ ಯಾವುದೇ ರೀತಿ ನಿಮಗೆ ಡೋರ್ ನೋಡಿ ನಾರ್ಮಲ್ ಆಗಿ ಒಂದು ಡೋರ್ ಬರೋದು ಅಷ್ಟೇ ಇದು ನೀವು ಬೇಕಂದ್ರೆ ಡಸ್ಟ್ ಕ್ಯಾಪ್ ತರ ಯೂಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅದೇ ರೀತಿ ಯೂಸ್ ಕೊಬಹುದು ಟೈಮರ್ ಕೊಡೋ ಎಲ್ಲಿ ಕೊಟ್ಟಿದ್ರೆ ಅಲ್ಲಿವರೆಗೂ ಇದನ್ನ ಕ್ಲೋಸ್ ಮಾಡ್ಕೋಬಹುದು ಸರ್ ಆರಾಮ ಹೌದೌದು ಆರಾಮ ಕ್ಲೋಸ್ ಮಾಡಿ ಬೇರೆ ಕೆಲಸ ನೀವು ಮಾಡ್ಕೊಂತಾ ಇದ್ರೆ ಆ ಕೆಲಸ ಅದು ಮಾಡ್ತಾ ಇರುತ್ತೆ ಸೊ ನಾರ್ಮಲ್ ವಾಷಿಂಗ್ ಮಿಷಿನ್ಗಳಲ್ಲಿ ನೀವು ನೋಡಿರ್ಬೋದು ಡ್ರೈನೇಜ್ ಪೈಪ್ ಇರ್ತಿರುತ್ತಲ್ಲ ಈ ಡ್ರೈನೇಜ್ ಪೈಪಲ್ಲಿ ಯಾವುದೇ ರೀತಿ ಒಂದು ಕಸ ಕಡ್ಡಿ ಆಗಲಿ ಕಾಯಿನ್ಸ್ ಆಗಲಿ ಯಾವುದೇ ಒಂದು ವಸ್ತು ನಾವು ಮರ್ತು ಬಿಡ್ತೀವಿ ಲೇಡೀಸ್ ಏನು ಮಾಡ್ತಾರೆ ಜೇಬಲ್ಲಿ ಇರ್ತಕ್ಕಂಥ ವಸ್ತುನ ಮರ್ತುಬಿಟ್ಟು ಹಂಗೆ ವಾಷಿಂಗ್ ಮಿಷಿನ್ಗಳಲ್ಲಿ ಹಾಕ್ಬಿಡ್ತಾರೆ ಸೊ ಅದೇನಾಗುತ್ತಂದ್ರೆ ನಿಮಗೆ ಸಿಗಾಕೊಂಡ್ಬಿಡ್ತಾರೆ ಡ್ರೈನೇಜ್ ಪೈಪಲ್ಲಿ ನಾರ್ಮಲ್ ವಾಷಿಂಗ್ ಮಿಷಿನಲ್ಲಿ ಡ್ರೈನೇಜ್ ಏನಾರ ಪ್ರಾಬ್ಲಮ್ ಬಂತಂದರೆ 1000 rupees ಖರ್ಚು ಬರುತ್ತೆ ಮಿನಿಮಮ್ ಅಂದ್ರೂ 2-2.5 lakh rupees ಖರ್ಚು ಬರುತ್ತೆ ನಿಮಗೆ ಸೊ ನಾವು ಆ ಖರ್ಚಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ನ ಕೊಡ್ತಾ ಇದ್ದೀವಿ ಅದೇ 3-5 lakh rupees ಹೌದು 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 ಸರ್ ತೂಕ ಬಂಡವಾಳ ಜಗ ವಿದ್ಯುತ್ ನೀರು ಸ್ಥಳ ಎಲ್ಲ ಉಳಿತಾಯ ಸರ್ ಎಲ್ಲ ಉಳಿತಾಯ ಜೊತೆಯಲ್ಲಿ ಹೆಚ್ಚು ದಕ್ಷತೆ ಹೆಚ್ಚು ಬಾಳಿಕೆ ಒಳ್ಳೆ ಗುಣಮಟ್ಟದಲ್ಲಿ ಕೊಡ್ತಿದ್ದೇವೆ ಸರ್ ತುಂಬಾ ಸಿಂಪಲ್ ಆಗಿದೆ ಸರ್ ಜಸ್ಟ್ ಮನೆಯಲ್ಲಿ ಫ್ಯಾನ್ ಮತ್ತೆ ಮಿಕ್ಸಿ ಏನ್ ಯೂಸ್ ಮಾಡ್ತೀರಾ ಅಷ್ಟೇ ಮೇಂಟೆನೆನ್ಸ್ ಸರ್ ಒಂದ್ 5 hours ಕಂಟಿನ್ಯೂ ಆನ್ ಇಟ್ ಯೂಸ್ ಮಾಡಿದ್ರೆ ಒಂದ್ ಯೂನಿಟ್ ಮಾತ್ರ ಚಾರ್ಜ್ ಆಗುತ್ತೆ ಸರ್ UPS ಗೂ ಸಹ ಇದನ್ನ ರನ್ ಮಾಡ್ಕೋಬಹುದು ಯಾವುದೇ ವಾಷಿಂಗ್ ಮಿಷಿನ್ ನೋಡಬಹುದು ನೀವು ಕೆಲವೊಂದು ವಾಷಿಂಗ್ ಮಿಷಿನ್ ಹೆವಿ ಕೆಪಾಸಿಟಿ ಇರೋದ್ರಿಂದ UPS ಅಲ್ಲಿ ರನ್ ಆಗಲ್ಲ ನಮ್ ವಾಷಿಂಗ್ ಮಿಷಿನ್ ಅಲ್ಲಿ ನೀವು UPS ಅಲ್ಲೂ ನೀವು ರನ್ ಮಾಡ್ಕೋಬಹುದು ಅಷ್ಟೊಂದು ಸಿಂಪಲ್ ಒಂದು ಮೊಬೈಲ್ ಚಾರ್ಜರ್ ಪ್ಲಗ್ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ನೋಡಿ ವೀಕ್ಷಕರೇ ಗಮನಿಸ್ಬೋದು ಇಲ್ಲಿ ನೊರೆ ಕಾಣ್ತಾ ಇದೆ ಎಲ್ಲ ಕೊಳೆ ಎಲ್ಲ ಹೋಗ್ಬಿಟ್ಟು ಹಾಕಿದಾಗ ನೀರು ವೈಟ್ ಆಗಿತ್ತು ಇವಾಗ ನೋಡಿ ನೀವು ಸ್ವಲ್ಪ ನೀರು ಡಿಮ್ ಆಗಿ ಕಾಣ್ತಾ ಇದೆ ಕೊಳೆ ಎಲ್ಲ ಬಟ್ಟೆ ಕೊಳೆ ಎಲ್ಲ ಆಚೆ ಬಿಡ್ಕೊಂಡಿದೆ ನೋಡಿ ಈಗ ಬಟ್ಟೆ ತೆಗ್ದ್ಬಿಟ್ಟು ಬಕೆಟ್ಗೆ ಹಾಕ್ತಾ ಇದ್ದೀನಿ ನೋಡಿ ಟೈಮರ್ ಇಟ್ಟಿದ್ವಿ ನಾವು ಕೆಳಗಡೆ ಬಂದಿದೆ ಹಾ ಕರೆಕ್ಟ್ 0 ಬಂದು ನಿಂತ್ಕೊಂಡಿದೆ 10 minutes ಇಟ್ಟಿದ್ವಿ ಟೈಮರು ಈಗ 0 ಬಂದು ನಿಂತ್ಕೊಂಡಿದೆ ಮಷಿನ್ ಆಫ್ ಆಗಿದೆ ಸೊ ಮಷಿನ್ ರನ್ನಿಂಗ್ ಪ್ರೊಸೆಸ್ ಅಲ್ಲಿ ಏನು ಮುಟ್ಟಕ್ಕೆ ಹೋಗ್ಬಾರ್ದು ಅದು ಎಲ್ಲ ರನ್ ಆಗಿ ಆಫ್ ಆದಾಗ 0 ಬಂದು ಟೈಮರ್ ನಿಂತಾಗ ಆಫ್ ಆಗುತ್ತೆ ಮಷಿನ್ ಆ ಟೈಮಲ್ಲಿ ಬಟ್ಟೆ ತೆಗೆದು ಬಟ್ಟೆ ಹಾಕೋಬಹುದು ತಕೊಳ್ಳಿ ಒಂದು ಬಕೆಟ್ ಅಲ್ಲಿ ಪಕ್ಕದಲ್ಲಿ ಒಂದು ನೀರು ಇಟ್ಕೊಂಡು ಸ್ವಲ್ಪ ಜಾಲಿಸ್ಕೊಂಡು ಹಿಂಡ್ ಬಿಟ್ಟು ಹಾಕ್ಬಿಟ್ರೆ ಒಣಗುತ್ತೆ ಇಲ್ಲಿ ನೋಡ್ಬೋದು ಗಮನಿಸ್ಬೋದು ನೋಡಿ ಕತ್ತಿನ ಪಟ್ಟಿ ನೋಡಿ ಎಷ್ಟು ಡೀಪಾಗಿ ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಈ ವಾಷಿಂಗ್ ಮಿಷಿನ್ ಅಲ್ಲಿ ನಿಮಗೆ ನಮ್ಮ ಹಾಸ್ಟೆಲ್ ವಾಷಿಂಗ್ ಮಿಷಿನ್ ಅಲ್ಲಿ ಕತ್ತಿನ ಪಟ್ಟಿ ಕಾಲರ್ ಪಟ್ಟಿ ಕಫ್ಲಿಂಗ್ಸ್ ಎಲ್ಲ ಉಜ್ಜಾಗುವ ಅವಶ್ಯಕತೆ ಇರೋದಿಲ್ಲ ಸರ್ ನೋಡಿ ಕಫ್ಲಿಂಗ್ಸ್ ನೋಡಬಹುದು ಎಷ್ಟು ಡೀಪಾಗಿ ಕ್ಲೀನ್ ಆಗಿದೆ ನೋಡಿ ಸರ್ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಬೇರೆ ವಾಷಿಂಗ್ ಮಿಷಿನ್ಗಳಲ್ಲಿ ನಿಮಗೆ ಇಂಪೆಲ್ಲರ್ ಅನ್ನೋದು ಸೆಂಟ್ರಲ್ ಬರುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಬಟ್ಟೆ ಜಸ್ಟ್ ಮಿಕ್ಸಿ ಯಾವ ಥರ ರೊಟೇಟ್ ಆಗುತ್ತೆ ಅದರ ಬಟ್ಟೆನ ಡ್ರೌಂಡ್ ರೊಟೇಟ್ ಮಾಡುತ್ತೆ ಬಟ್ ಪರ್ಫಾರ್ಮೆನ್ಸ್ ಸಿಗೋದಿಲ್ಲ ಸರ್ ಬಟ್ ಅದೇ ನಮ್ಮ ಹಾಸ್ಟೆಲ್ ವಾಷಿಂಗ್ ಮಿಷಿನಲ್ಲಿ ನಿಮಗೆ ಇಂಪೆಲ್ಲರ್ ಸೈಡಲ್ಲಿದೆ ಸೊ ಹಾಗಾಗಿ ಏನಿದೆ ಬಟ್ಟೆ ರೈಟ್ ಲೆಫ್ಟ್ ಸೀಸೋ ಡೈರೆಕ್ಷನಲ್ಲಿ ಟರ್ನ್ ಆಗಿ ನಿಮಗೆ ಬಟ್ಟೆ ಡೀಪಾಗಿ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಯಾವ್ದು ಬೇಕಾದ್ರೂ ಪೌಡರ್ ಹಾಕಿ ಅಂತ ಹೇಳ್ತಾರದು ನಾವು ನೋಡ್ಬೋದು ವೀಕ್ಷಕ ನೋಡಿ ವೀಕ್ಷಕರ ಜೀನ್ಸ್ ಪ್ಯಾಂಟ್ ನೋಡಿ ಜಾಸ್ತಿ ಕೊಳೆ ಬರೋದು ಕಾಲ ಹತ್ರ ಜೀನ್ಸ್ ಪ್ಯಾಂಟು ನೋಡಿ ಯಾವ ರೀತಿ ಕ್ಲೀನ್ ಆಗಿದೆ ನೋಡಿ ಇನ್ನೂ ಡೀಪ್ ಆಗಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ಕ್ವಾಲಿಟಿ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕರ್ಕೊಂಡು ಹೋಗ್ತಿದ್ದೀನಿ ಸರ್ ಈಗ
ಸೊ ಅಲ್ಲಿ ನೀವು ನೋಡ್ಬೋದು, ನಮ್ಮ ವೀಕ್ಷಕರು ನೋಡಿಬಿಟ್ಟು ಅವ್ರು ನಮ್ಮ ಪ್ರಾಡಕ್ಟ್ನ ಜಡ್ಜ್ ಮಾಡ್ಬೋದು ಎಷ್ಟು ಮಟ್ಟಕ್ಕೆ ಒಳ್ಳೆ ಗುಣಮಟ್ಟವಾಗಿದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ನಮ್ಮದೊಂದು ಸ್ಟ್ರೆಂತ್ ಸರ್, ನಾವು ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪ್ನಿ, ನಮ್ಮದು ಸ್ಟ್ರೆಂತ್ ಏನಂದ್ರೆ ನಾವು ನಮ್ಮ ಮ್ಯಾನುಫ್ಯಾಕ್ಚರ್ ಯೂನಿಟ್ನ ತೋರಿಸ್ತೀವಿ, ನಮ್ಮದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಅದಕ್ಕೆ ನಾವು ತೋರಿಸ್ತೀವಿ. ನಾವು ಕರ್ನಾಟಕದ ತಯಾರಕರು, ಸೊ ಹಾಗಾಗಿ ನಮ್ಮದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ, ಇದು ನಮ್ಮ ಸ್ಟ್ರೆಂತ್, ನಾವು ತೋರಿಸ್ಕೊಡ್ತೀವಿ. ಯಾರ ಹತ್ರ ಇದ್ದವರು ತೋರಿಸ್ತಾರೆ ಸರ್, ಯಾರ ಹತ್ರ ಇಲ್ಲವರು ತೋರಿಸೋದಿಲ್ಲ. ಸಿಂಪಲ್ ಇಷ್ಟು ವಾಷಿಂಗ್ ಮಿಷಿನ್ ತಯಾರಕರಿಂದಾನೆ ಈ ಮಟ್ಟ, ಈ ಗುಣಮಟ್ಟದ ವಾಷಿಂಗ್ ಮಿಷಿನ್ನ ಇಷ್ಟು ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋದು ಸರ್. ಬೇರೆ ಯಾರು ಈ ಮಾತ್ರ ಈ ಥರ ಕೊಡ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ನಾವು ಮ್ಯಾನುಫ್ಯಾಕ್ಚರ್ ತಯಾರಕರಿಂದಾನೆ ಈ ಒಳ್ಳೆ ಗುಣಮಟ್ಟದ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ನ ಈ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀವಿ ಸರ್. ಭಾಳಷ್ಟು ಜನ ಫೋನ್ ಮಾಡಿಬಿಟ್ಟು ಬೆಡ್ಶೀಟ್ ಹಾಕ್ಬೋದಾ, ಬ್ಲ್ಯಾಂಕೆಟ್ ಹಾಕ್ಬೋದು ಅಂತ ಕೇಳ್ತಾರೆ ಸರ್, ಬಟ್ ನಾನು ತೋರಿಸ್ಕೊಡ್ತೀನಿ. ಬೆಡ್ಶೀಟ್ ಬ್ಲ್ಯಾಂಕೆಟ್ ಎಲ್ಲ ಈಸಿಯಾಗಿ ವಾಶ್ ಮಾಡ್ಬೋದು ಸರ್. ಇನ್ನೊಂದೇನೆಂದರೆ ಬೇರೆ ವಾಷಿಂಗ್ ಮಿಷಿನ್ ಏನಿದೆ ಅದು ಡ್ರೈನ್ ಆಗಿ ಆ ವಾಟರ್ ಆಚೆ ಹೋದ ಮೇಲೆ ಬಟ್ಟೆ ತೆಗೆಯೋಕ್ಕಾಗದು ನಿಮಗೆ, ಬಟ್ ನಮ್ಮ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಹತ್ರ ಇಲ್ಲ ಸರ್. ಈಗ ಏನು ಬಟ್ಟೆ ವಾಶ್ ಮಾಡಿ ತಗೊಂಡ್ರಿ, ಕ್ವಾಲಿಟಿ ಆಫ್ ವಾಟರ್ ಫಾರ್ಮ್ ವಾಟರ್ ಒಳಗಡೆ ಇದೆ ಇನ್ನು. ಸೊ ಇಲ್ಲೂ ಕೂಡ ವಾಟರ್ ಉಳಿತಾಯ, ಪೌಡರ್ ಕೂಡ ಉಳಿತಾಯ, ಫುಲ್ಲಿ ಉಳಿತಾಯ ಉಳಿತಾಯ ನೋಡಿ. ಹಾಕ್ಬಿಟ್ಟು ತೋರಿಸ್ತಿದ್ದೀನಿ ಈಗ, ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ಟೈಮ್ ಇಟ್ಕೊಂಡ್ಬಿಟ್ಟು ಈ ಥರ ನಿಮ್ಮ ಬೆರ್ಶೀಟ್ನ ಅಥವಾ ಸಣ್ಣ ಪುಟ್ಟ ಬ್ಲ್ಯಾಂಕೆಟ್ನ ಈ ಥರ ಹಾಕ್ಕೊಳ್ಳಿ, ನೋಡ್ಬೋದು ತಿರುಗ್ತಾ ಇದೆ ನೋಡಿ. ನೋಡಿ ಯಾವ ರೀತಿ ಸ್ಪೀಡಲ್ಲಿ ತಿರುಗ್ತಾ ಇದೆ. ಒಂದು ಬೆಡ್ಶೀಟ್ ಹಾಕಿದ್ದೀವಿ, ಆದರೂ ನೋಡಿ ಸ್ವಲ್ಪ ಸ್ಪೀಡು ನಿಮಗೆ ರಿಡ್ಯೂಸ್ ಆಗಿಲ್ಲ. ಪವರ್ ಕೂಡ ಚೆನ್ನಾಗಿರುತ್ತೆ ಸರ್. ಓಕೆ, ಇಂಪೆಲ್ಲರ್ ಆರ್ ಪಿ ಎಮ್ ಬಂದುಬಿಟ್ಟು 560 RPM ಬರುತ್ತೆ, ಮೋಟರ್ ಬಂದುಬಿಟ್ಟು ನಿಮಗೆ 1440 RPM ಬರುತ್ತೆ. ಒಳ್ಳೆ ಆರ್ ಪಿ ಎಮ್ ಸರ್. ಜಸ್ಟ್ ಹೇಳ್ತಾರೆ ಸರ್ ಏನು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಬೇರೆ ವಾಷಿಂಗ್ ಮಿಷಿನ್ ಏನಂತ ಹೇಳಿದ್ರೆ ನಿಮಗೆ ಹೊರಗಡೆ ಬಾಡಿ ಮಾತ್ರ ದೊಡ್ಡದಿರುತ್ತೆ, ಟ್ಯಾಂಕ್ ಈ ಸೈಜೇ ಬರುತ್ತೆ. ಸೊ ಆ ಟ್ಯಾಂಕ್ ಸೈಜಲ್ಲಿ ನಾವು ಈ ವಾಷಿಂಗ್ ಮಿಷಿನ್ ಮಾಡಿದ್ದೀವಿ ಸರ್. ವೀಕ್ಷಕರ ಬ್ಲ್ಯಾಂಕೆಟ್ ವಾಶ್ ಆಗಿದೆ, ಈಗ ಆಚೆ ತೆಗಿತಾ ಇದ್ದೀವಿ. ಇದು ನ್ಯಾಪ್ಕಿನ್ನು, ನಿಮ್ಮ ಕಿಚನ್ ಕ್ಲಾತ್ಗಳು, ಬಚ್ಚಲ ಮನೆಯಲ್ಲಿ ಒರೆಸ್ತಿರಲ್ಲ ಆ ಬಟ್ಟೆಗಳು, ನ್ಯಾಪ್ಕಿನ್ಗಳು, ಟವಲ್ಗಳು ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಬೋದು ಈ ಥರ. ಆಮೇಲೆ ಶೂ ನೋಡಿ, ಬಟ್ಟೆ ಶೂ ಸ್ಪೋರ್ಟ್ಸ್ ಶೂ, ಮಕ್ಕಳು ಸ್ಕೂಲ್ ಶೂ ಎಲ್ಲ ಹಾಕ್ಬಿಟ್ಟು ಈ ಥರ ವಾಶ್ ಮಾಡ್ಕೋಬೋದು. ಸ್ಪೋರ್ಟ್ಸ್ ಶೂ ಹಾಕ್ಬಿಟ್ಟು ವಾಶ್ ಮಾಡ್ಕೋಬೋದು. ಮನೆಯಲ್ಲಿ ಕಾಲು ಓಡಿಸೋ ಮ್ಯಾಟ್ಗಳು ನೋಡಿ ಎಷ್ಟು ಕೊಳೆ ಕೊಳೆ ಇದೆ ಎಲ್ಲ. ಮ್ಯಾಟು, ಗೋಣಿ ಚೀಲ, ಮಕ್ಕಳದು ಸ್ಕೂಲ್ ಶೂ ಎಲ್ಲ ಹಾಕ್ಬಿಟ್ಟು ವಾಶ್ ಮಾಡ್ಬೋದು. 100% ಡೀಪಾಗಿ ಕ್ಲೀನ್ ಆಗುತ್ತೆ ನೋಡಿ, ನೋಡ್ಬೋದು ಎಷ್ಟು ಕೊಳೆ ಇದೆ ಅಂತ ಹೇಳ್ಬಿಟ್ಟು. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಸ್ಪೀಡಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸರ್, ಸ್ಪೀಡ್ ಅದೇ ಸ್ಪೀಡ್ ಇರುತ್ತೆ, ಒಳ್ಳೆ ಡೀಪ್ ಪರ್ಫಾರ್ಮೆನ್ಸ್ ಸಿಗುತ್ತೆ ನೋಡಿ. ವೀಕ್ಷಕರೇ ಗಮನಿಸಿ, ಇಲ್ಲಿ ಎಲ್ಲ ವಾಶ್ ಆಗಿ ಈಗ ಮಷಿನ್ ಸ್ಟಾಪ್ ಆಗಿದೆ. ಈಗ ಆಚೆ ತೆಗಿತಿದ್ದೀನಿ, ಶೂ ನೋಡ್ಬೋದು ಎಷ್ಟು ಕೊಳೆ ಆಗಿತ್ತು, ಧೂಳು ಧೂಳು ಆಗಿತ್ತು, ಫುಲ್ ಶೈನಿಂಗ್ ಹೊಳಿತಾ ಇದೆ ಹೆಂಗೆ ನೋಡಿ. ನೆಕ್ಸ್ಟ್ ನೋಡಿ ಕಾಲು ಓಡಿಸೋ ಮ್ಯಾಟ್ ನೋಡ್ಬೋದು, ಒಳ್ಳೆ ಡೀಪಾಗಿ ಕ್ಲೀನ್ ಆಗಿದೆ. ನೆಕ್ಸ್ಟು ನ್ಯಾಪ್ಕಿನ್ ನೋಡಿ, ನ್ಯಾಪ್ಕಿನ್ಸ್ ಇರ್ಬೋದು, ಕಿಚನ್ ಕ್ಲಾತ್ಸ್ ಇರ್ಬೋದು, ಎಲ್ಲ ಡೀಪಾಗಿ ಕ್ಲೀನ್ ಆಗಿರುತ್ತೆ ವೀಕ್ಷಕರೇ ನೋಡಿ. ವೀಕ್ಷಕರೇ ಎಲ್ಲ ವಾಶ್ ಮಾಡಾಯಿತು, ಈಗ ಎಲ್ಲ ಆಚೆ ತೆಗೆದಿದ್ದೀನಿ. ಈಗ ನೆಕ್ಸ್ಟ್ ಪ್ರೋಸೆಸ್ಸೇ ಬಂದುಬಿಟ್ಟು ಡ್ರೈನ್ ಮಾಡೋದು, ನೀರು ಆಚೆ ತೆಗೆಯುವಂಥದ್ದು. ಬನ್ನಿ ತಗ್ ತೋರಿಸ್ತೀನಿ ವೀಕ್ಷಕರೇ. ಈಗ ಎಲ್ಲ ಕೊಳೆ ಎಲ್ಲ ತೊಳೆದಾಯಿತು, ನಾವು ಎಲ್ಲ ಬಟ್ಟೆ ಎಲ್ಲ ತೊಳೆದಾಯಿತು, ಶೂ ತೊಳೆದಾಯಿತು, ಬೆಡ್ಶೀಟ್ ಎಲ್ಲ ತೊಳೆದ್ವಿ. ಈಗ ನಾನು ನೀರನ್ನ ಡ್ರೈನ್ ಮಾಡ್ತಾ ಇದ್ದೀನಿ. ನೀರು ಡ್ರೈನ್ ಮಾಡೋದಕ್ಕೋಸ್ಕರ ಶೋರೂಮ್ ಒಳಗಡೆ ನಾನು ಇಟ್ಕೊಂಡಿದ್ದೆ ಮಿಷಿನು. ಸೊ ಹೊರಗಡೆ ತೊಗೊಂಬಂದಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಡಿ. ಎಲ್ಲಿ ಬಚ್ಚಲ ಮನೆಯಲ್ಲಿ ಎಲ್ಲೇ ನೀವು ಇಡ್ತಿರೋ ಅಲ್ಲೇ ನೀವು ಕೊಳೆ ನೀರನ್ನ ಅಲ್ಲೇ ಬಿಡಿ, ಸರಿನಾ? ನಾನು ಶೋರೂಮ್ ಅಂತ ಹೇಳಿಬಿಟ್ಟು ಹೊರಗಡೆ ತೊಗೊಂಬಂದಿದ್ದೀನಿ. ಈಗ ನೋಡಿ ನೀರು ಹೋಗ್ತಾ ಇದೆ, ಯಾವ ರೀತಿ ಕೊಳೆ ನೀರು ಹೋಗ್ತಾ ಇದೆ ನೋಡಿ. ನೋಡಿ ನೋಡಿ ವೀಕ್ಷಕರೇ, ವಾಟರ್ ಗಮನಿಸ್ಬೋದು, ಹಾಲಿದಾಗ ಫುಲ್ಲು ಕ್ಲೀನ್ ಆಗಿತ್ತು ನೀರು. ಇವಾಗ ನೋಡಿ ಕಲರ್ ನೀವು ಗಮನಿಸ್ಬೋದು, ಎಲ್ಲ ಕೊಳೆ ನೀರು ಆಚೆ ಹೋಗ್ತಾ ಇದೆ ನೋಡಿ. ನೋಡಿ ವೀಕ್ಷಕರೇ, ಇಲ್ಲಿ ನೀರು ಗಮನಿಸ್ಬೋದು ನೀವು. ವಾಷಿಂಗ್ ಮಿಷಿನ್ ನೀರು ಹಾಕಿದಾಗ ನೀರು ಫುಲ್ ಡೀಪ್ ಕ್ಲೀನ್ ಆಗಿತ್ತು, ಇವಾಗ ನೋಡಿ ಏನು ಆಚೆ ಹೋಗ್ತಿದೆ, ಎಲ್ಲ ಒಳ್ಳೆ ಕೊಳೆ ನೀರು. ನೀವು ಕಲರ್ ನೋಡ್ಬೋದು ವೀಕ್ಷಕರೇ, ಫುಲ್ ಕೊಳೆ ನೀರು ಆಚೆ ಹೋಗ್ತಾ ಇದೆ. ಸೊ ಮನೆಯಲ್ಲಿ ಯೂಸ್ ಮಾಡಬೇಕಾದ್ರೆ ಆನ್ ಕಂಡೀಷನಲ್ಲಿ ವಾಷಿಂಗ್ ಮಿಷಿನ್ ಆ ಕಡೆ ಕಡೆ ಸೆರಕ್ಸೋಕ್ಕೆ ಹೋಗಬೇಡಿ, ಒಂದೇ ಕಡೆ ಇಟ್ಟು ಯೂಸ್ ಮಾಡ್ಕೊಳ್ಳಿ, ಒಂದೇ ಕಡೆ ಇಟ್ಟು ಡ್ರೈನ್ ಮಾಡಿ. ಅದಾದ ನಂತರ ನೀವು ಎಲ್ಲ ಯೂಸ್ ಮಾಡಾದ್ಮೇಲೆ ವಾಷಿಂಗ್ ಮಿಷಿನ್ ಒರೆಸ್ಬಿಟ್ಟು ಮನೆ ಒಳಗೆ ಇಟ್ಕೊಳ್ಳಿ. ಹೌದು, ಯಾವುದೇ ರೀತಿ ಒಂದು ಬಟನ್ ಒತ್ತೋ ಅವಶ್ಯಕತೆ ಇಲ್ಲ, ಒಂದು ಯಾವುದೇ ರೀತಿ ಒಂದು ಆಪರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿ ಪೈಪ್ ತೆಗೆದಿಟ್ಟರೆ ಸಾಕು, ಕ್ಲೀನ್ ಆಗಿ ನೀರನ್ನ ನೀವು ಡ್ರೈನ್ ಮಾಡ್ಕೋಬಹುದು. ವೀಕ್ಷಕರೇ, ನೀವು ಫೈಬರ್ ವಾಷಿಂಗ್ ಮಿಷಿನ್ ಯಾವ ಥರ ವರ್ಕ್ ಆಗುತ್ತೆ, ಏನು ಸ್ಪೆಷಾಲಿಟಿ, ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೆಮೋಲಿ ನೋಡ್ಕೊಂಡ್ರಿ ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟೀಲ್ ವಾಷಿಂಗ್ ಮಿಷಿನ್ ಯಾವ ಥರ ವರ್ಕ್ ಆಗುತ್ತೆ, ಇದ್ರ ಸ್ಪೆಷಾಲಿಟಿ ಏನಿದೆ ಅನ್ನೋದನ್ನ ನಮ್ಮ ಬ್ರದರ್ ಹೇಳ್ಕೊಡ್ತಾರೆ ನಿಮಗೆ. ಸೊ ಫೈಬರ್ ಬಾಡಿ ವಾಷಿಂಗ್ ಮಿಷಿನಲ್ಲಿ ನೀವು ನೋಡಿರ್ಬೋದು, ಒಂದು ಟೈಮರ್ ಸ್ವಿಚ್ನ ಕೊಟ್ಟಿದ್ವಿ. ಸೊ ಸ್ಟೀಲ್ ಬಾಡಿ ವಾಷಿಂಗ್ ಮಿಷಿನಲ್ಲಿ ಎರಡು ಸ್ವಿಚ್ ಇದೆ, ಒಂದು ಸೆಲೆಕ್ಟರ್ ಸ್ವಿಚ್ ಇದೆ, ಒಂದು ಟೈಮರ್ ಸ್ವಿಚ್ ಇದೆ. ಇದು ನಿಮಗೆ ಫೈಬರ್ ಮಾಡಿ ಮಾಡ್ತಕ್ಕಂಥ 15 ನಿಮಿಷ ಕೆಲಸನ 5 ಮಿನಿಟ್ಸಲ್ಲಿ ಮಾಡುತ್ತೆ, 5 to 7 ಮಿನಿಟ್ಸಲ್ಲಿ. ಯಾಕಂದರೆ ಇದರಲ್ಲಿ ಮೋಟ್ರ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ.
ಸೊ ಅದಕ್ಕಾಗಿ ಇದರಲ್ಲಿ ಟೂ ವೇ ಒನ್ ವೇ ಏನಪ್ಪ ಅಂದರೆ ನಿಮಗೆ ಟೂ ವೇ ಅಂತ ಇಟ್ಕೊಂಡು ಟೈಮರ್ ಇಟ್ಟರೆ ಸೊ ನಿಮಗೆ 40 seconds ಒಂದು ಕಡೆ ರನ್ ಆಗುತ್ತೆ, 40 seconds ಇನ್ನೊಂದು ಕಡೆ ರನ್ ಆಗುತ್ತೆ. ಆ್ಯಂಪ್ಲರ್ ತಿರುಗ್ತಾ ಇದೆ, ನೋಡ್ಬೋದು ನೀವು ನೋಡಿ, 40 seconds ಒಂದು ಕಡೆ ತಿರುಗುತ್ತೆ, 40 seconds ಇನ್ನೊಂದು ಕಡೆ ತಿರುಗುತ್ತೆ. ಸೊ ಇದು ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ. ಸೊ ಅದೇ ರೀತಿ ನಿಮಗೆ ನಿಮ್ಮ ಮೈಂಡಲ್ಲಿ ಒಂದು ಡೌಟ್ ಇರುತ್ತೆ, ಸರ್ ಒನ್ ವೇ ಅಂದರೆ ಏನು ಅಂತ ಹೇಳ್ಬಿಟ್ಟು. ಒನ್ ವೇ ಅಂದರೆ ನಿಮಗೆ ಒಂದೇ ಕಡೆ ತಿರುಗುತ್ತೆ ಬಟ್ಟೆ ಎಲ್ಲ ತೊಳೆದಾದ್ಮೇಲೆ, ಕೊಳೆ ನೀರು ಬಿಟ್ಟು ಹೊಸ ನೀರು ಹಾಕ್ಕೊಂಬಿಟ್ಟು ಒನ್ ವೇ ಸ್ವಿಚ್ಚಿಗೆ ಇಟ್ಕೊಂಡ್ರೆ ನಾವು ಒಂದೇ ಕಡೆ ತಿರುಗೋದ್ರಿಂದ ನಿಮಗೆ ಬಟ್ಟೆನ ಇದರಲ್ಲಿ ಜಾಲಿಸ್ಕೋಬೋದು. ಪ್ಲಸ್ ಸ್ವಲ್ಪ ಬಟ್ಟೆ ಇದೆ ಅಂತ ಹೇಳಿಬಿಟ್ರೆ ನೀವು ಒನ್ ವೇ ಸ್ವಿಚ್ಚಿಗಿಟ್ಟು ಸ್ವಲ್ಪ ಬಟ್ಟೆ ಹಾಕ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಇನ್ನೊಂದು ಹೈನುಗಾರಿಕೆಗೆ ನಿಮಗೆ ಈ ಮಜ್ಜಿಗೆ ತೆಗೀಲಿಕ್ಕೆ ಬೆಣ್ಣೆ ತೆಗೀಲಿಕ್ಕೆ ಎಲ್ಲ ಯೂಸ್ ಮಾಡ್ತಾರೆ, ಸರಿನಾ, ಈ ಸ್ಟೀಲ್ ಬಾಡಿ ವಾಷಿಂಗ್ ಮಿಷಿನ್ನ. ಯಾಕಂದರೆ ಇದು 35 grade ಸ್ಟೀಲು, ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ರಸ್ಟ್ ಹಿಡಿಯಲ್ಲ, ಜಿಂಕ್ ಹಿಡಿಯಲ್ಲ, ಶಾಕ್ ಹೊಡಿಯಲ್ಲ, 100% ಶಾಕ್ ಪ್ರೂಫ್ ಇರುತ್ತೆ. ಫುಲ್ ಹೆವಿ ಇದೆ ಸರ್. ಹೌದು ಹೌದು, ಕೆಪಾಸಿಟಿನೂ ನೋಡ್ತಾ ಇರ್ಬೋದು. ಫೈಬರ್ ಬಾಡಿ ನೀವು ನೋಡಿದ್ದೀರಾ, ಈ ಸ್ಟೀಲ್ ಬಾಡಿ ನೋಡ್ಕೊಳ್ಳಿ ಯಾವ ರೀತಿ ಆ್ಯಂಪ್ಲೇರ್ ರೊಟೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕಿಂತ RPM ತುಂಬ ಜಾಸ್ತಿ ಇರುತ್ತೆ. ಸರ್ ಇನ್ನೊಂದೇನಂದರೆ ಹಳ್ಳಿ ಕಡೆ ನಮ್ಮ ಹೆಣ್ಮಕ್ಳಿಗೆ ಸ್ಟೀಲ್ ಚಿನ್ನ ಬಂಗಾರ ಅಂದರೆ ಭಾಳ ಇಷ್ಟ ಸರ್ ಅಲ್ವಾ, ಬಂಗಾರ ಅಂದರೆ ಭಾಳ ಇಷ್ಟ. ಸೊ ಹಾಗಾಗಿ ಸ್ಟೀಲ್ ಅಂದರೆ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ. ಸೊ ಇನ್ನೊಂದು ಒಂದು ದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಕೂಡ ಯೂಸ್ ಆಗ್ತಿದೆ ಸರ್. ಹಳ್ಳಿ ಕಡೆ ಜನ ತೊಗೊಂಡೋಗ್ಬಿಟ್ಟು ಅಡಕೆಗೆ ಕಲರ್ ಮಿಕ್ಸ್ ಮಾಡೋದು ಕೂಡ ತೊಗೊಂಡು ಯೂಸ್ ಮಾಡ್ತಾರೆ, ಅಡಕೆ ಹಾಕ್ಕೊಂಡು ಕಲರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ ಇದರಲ್ಲಿ. ಸೊ ಈ ಥರ ಮಾಡ್ಕೋತಾರೆ ಸರ್. ಸರ್, ವಾಷಿಂಗ್ ಮಿಷಿನ್ ಏನಿದೆ ಹಳ್ಳಿ ಕಡೆಯಲ್ಲಿ ನಮ್ಮ ತಾಯಿ ತಂಗಿಂದರು ಅಕ್ಕ ತಂಗಿಂದ್ರು ಏನಿದ್ದಾರೆ ಅವರಿಗೋಸ್ಕರ ಡಿಸೈನ್ ಮಾಡಿದ್ದೀವಿ ಸರ್. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಪಾಪ ಕಷ್ಟಪಡೋದು ನೋಡೋಕ್ಕಾಗಲ್ಲ. ಇನ್ನೊಂದು ದೊಡ್ಡ ವಾಷಿಂಗ್ ಮಿಷಿನ್ ತೊಗೊಳ್ತಾರೆ ಅಂತ ಹೇಳಿದ್ರೆ ಒಂದು ಪ್ರೈಸಿಂಗು ಜಾಸ್ತಿ ಇರುತ್ತೆ, ಎರಡನೇದು ಅವರಿಗೆ ಪಾಪ ಪ್ರೋಗ್ರಾಮಿಗೆ ಯೂಸ್ ಮಾಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಒಂದು ಸಿಂಪಲ್ ಟೆಕ್ನಾಲಜಿಯಲ್ಲಿ ಸಿಂಪಲ್ ಡಿಸೈನಲ್ಲಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು, ಒಂದು ವಿಕಲಚೇತನರು ಅಂಗವಿಕಲರು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಅಂಥ ಒಂದು ಡಿಸೈನಿಂಗ್ ಮಾಡಿಬಿಟ್ಟು ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ ಸರ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ರೇಟ್ಸ್ ಅಂತೂ ನಾವು ಎಲ್ಲರಿಗೂ ಒಳ್ಳೆ ರೇಟಲ್ಲಿ ಅಫೋರ್ಡಬಲ್ ರೇಟಲ್ಲಿ ಕೊಡ್ತಾನೆ ಇದ್ದೀವಿ. ಸೊ ಅದೇ ಥರ 5 piece ತೊಗೊಂಡೋರ್ಗೂ ಏನು ರೇಟ್ ಇರುತ್ತೆ, 1 piece ತೊಗೊಂಡ್ರಿಗೂ ಅದೇ ರೇಟಲ್ಲಿ ಕೊಡ್ತಾ ಇದ್ದೀವಿ ಒಳ್ಳೆ ರೇಟ್. ಸೊ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗೋದಕ್ಕೆ ಇದನ್ನು ಇಂಪೆಲ್ಲರ್ ಅಂತ ಹೇಳ್ತೀವಿ. ಇದು 6 kg ಇಂಪೆಲ್ಲರ್, ಇದರಲ್ಲಿ 4 ಗೆರೆ ಇರುತ್ತೆ ಮತ್ತು ಇದರಲ್ಲಿ 6 ಗೆರೆ ಇರುತ್ತೆ. ಇದು 8 kg ಕೆಪ್ಯಾಸಿಟಿ ವಾಷಿಂಗ್ ಮಿಷಿನ್. ಸೊ ಈ ಮಿಷಿನಲ್ಲಿ ಪ್ರೆಸ್ ಮಾಡ್ತಾರೆ, ಇದರಲ್ಲಿ ಬೇರಿಂಗ್ ಎಲ್ಲ ಬರುತ್ತೆ, ಶಾಫ್ಟ್ ಎಲ್ಲ ನಿಮಗೆ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ, ಈ ಥರ ಪ್ರೆಸ್ ಆಗುತ್ತೆ. ಸ್ಪೇಸರು, ಆಯಿಲ್ ಸೀಲು, ವಾಟರ್ ಸೀಲು ಎಲ್ಲ ಇದರಲ್ಲಿ ಪ್ರೆಸ್ ಆಗಿ ಈ ಥರ ಫಿನಿಷಿಂಗ್ ಆಗುತ್ತೆ. ಇದು ಈ ಥರ ಪ್ರೆಸ್ ಆದಮೇಲೆ ಬೇರಿಂಗ್ ಎಲ್ಲ ಇದನ್ನು ಹಾಕಿ ಈ ಥರ ಪ್ರೆಸ್ ಮಾಡ್ತೀವಿ ಅಷ್ಟೆ. ಸೊ ಯಾವುದೇ ಥರ ಲೀಕೇಜಸ್ ಬರಲ್ಲ ಇದರಲ್ಲಿ, ಮತ್ತು ನಿಮಗೆ ಕ್ವಾಲಿಟಿ ನೋಡ್ಬೋದು. ಸ್ಪೇರ್ಸು ನಾಳೆ ದಿವಸ ನಿಮಗೆ ಬೇಕಂದರೆ ಯಾವುದೇ ಸ್ಪೇರ್ಸ್ ಬೇಕಾದರೂ ನಿಮಗೆ ಸಿಗುತ್ತೆ. ಸೊ ಬೇರೆ ವಾಷಿಂಗ್ ಮಿಷಿನ್ಸಲ್ಲಿ ಕಾಂಪಿಟೇಟಿವ್ ಬ್ರ್ಯಾಂಡ್ಸಲ್ಲಿ ನೀವು 30,000-40,000 ಕೊಟ್ಟು ತೊಗೊಂಡಿರ್ತೀರಾ, ಬರೀ ಇದು ಇಂಪೆಲ್ಲರ್ ಒಂದು ಹೋಯಿತು ಅಂದರೆ ಇಂಪೆಲ್ಲರ್ ಶಾಫ್ಟು ಆಯಿಲ್ ಸೀಲ್ ಏನಾದ್ರು ಹೋದರೆ ಆಲ್ಮೋಸ್ಟ್ ಇಲ್ಲಿಗೆ 5-6,000 ರೂಪಾಯಿ ಖರ್ಚು ಬರುತ್ತೆ. ಸೊ ನಾವು ವಾಷಿಂಗ್ ಮಿಷಿನೇ ನಿಮಗೆ 3,500 ರೂಪಾಯಿ ಕೊಡ್ತೀವಿ.